ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಪದ್ಮಭುವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂ ಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದ ಯೋಗೀಂದ್ರ ಮಥಾಸ್ಯ ಶಿಷ್ಯಂ ಶ್ರೀ ಶಂಕರಾಚಾರ್ಯ ಮಥಾಸ್ಯ ಪದ್ಮಪಾದಂ ಚ ಹಸ್ತಾಮಲಕಂ ಚ ಶಿಷ್ಯಂ ತಂತೋಟಕಂ ವಾರ್ತಿಕಕಾರಮನ್ಯಾನ್ ಅಸ್ಮದ್ಗುರೂನ್ ಸಂತತಮಾನತೋಸ್ಮಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಬಂಧುಗಳೇ, ಗುರುದ್ವಯರ ಪಾದಾರವಿಂದಗಳಿಗೆ ನಮಿಸಿ ಅನುಮತಿಯನ್ನು ಕೋರಿ ಈ ದಿನದ ಉಪನ್ಯಾಸವನ್ನು ಮುಂದುವರಿಸ್ತಾ ಇದ್ದೀನಿ. ನಾನು ಹಿಂದೆ 52ನೆಯ ಶ್ಲೋಕ ಒಂದು ಅರ್ಧದ ಅಷ್ಟು ಮಾತ್ರ ವಿವರಣೆಯನ್ನು ಕೊಟ್ಟು ಬಿಟ್ಟಿದ್ದೆ ಆ ದಿವಸ. ಅದನ್ನು ಪೂರ್ತಿ ಮಾಡಿ ಆಮೇಲೆ ಮುಂದಿನ ಭಾಗಕ್ಕೆ ನಾನು ಬರ್ತೀನಿ. ಕಾರುಣ್ಯಾಮೃತವರ್ಷಿಣಂ ಘನವಿಪದ್ಗ್ರೀಷ್ಮಚ್ಛಿದಾಕರ್ಮಠಂ ವಿದ್ಯಾಸಸ್ಯಫಲೋದಯಾಯ ಸುಮನಸ್ಸಂಸೇವ್ಯಮಿಚ್ಛಾಕೃತಿಂ ನೃತ್ಯದ್ಭಕ್ತಮಯೂರಂ ಅದ್ರಿನಿಲಯಂ ಚಂಚಜ್ಜಟಾಮಂಡಲಂ ಶಂಭೋ ವಾಂಛತಿ ನೀಲಕಂಧರ ಸದಾ ತ್ವಾಂ ಮೇ ಮನಶ್ಚಾತಕಃ. ಈ ಶ್ಲೋಕದಲ್ಲಿ ಮನಸ್ಸನ್ನು ಚಾತಕ ಅಂತ ಹೇಳಿ, ಚಾತಕ ಪಕ್ಷಿ ಹೇಗೆ ಯಾವ ಯಾವ ಧರ್ಮಗಳನ್ನು ಆಚರಿಸುತ್ತೋ ಅದೆಲ್ಲವನ್ನೂ ಆ ಪಕ್ಷಿಗೂ ಅನ್ವಯ ಆಗುವಂತೆ ನಿರೂಪಿಸಿ, ಮುಂದೆ ಈ ಮನಸ್ಸೆಂಬ ಚಾತಕಕ್ಕೂ ಕೂಡ ಅದನ್ನು ಸುಂದರವಾದ ರೀತಿಯಲ್ಲಿ ಸಮನ್ವಯಗೊಳಿಸಿಕೊಟ್ಟಿದ್ದಾರೆ ಭಗವತ್ಪಾದರು. ನಾವು ಮೊದಲು ಈ ಚಾತಕದ ಗುಣಧರ್ಮಕ್ಕನುಗುಣವಾಗಿ ಆ ಧರ್ಮಗಳನ್ನು ಗಮನಿಸೋಣ. ಆ ದಿವಸ ಹೇಳಿದೆ ಚಾತಕ ಪಕ್ಷಿ ವಿಶಿಷ್ಟವಾದ್ದು ಅಂತ ಹೇಳಿದ್ದಾರೆ. ಆಮೇಲೆ ಸುಭಾಷಿತಕಾರರಂತೂ ಅದನ್ನು ತುಂಬ ವಿಶಿಷ್ಟವಾಗೆಲ್ಲ ವರ್ಣಿಸಿದ್ದಾರೆ. ಈ ಮಳೆಗಾಲಕ್ಕೂ ಚಾತಕ ಪಕ್ಷಿಗೂ ಸಂಬಂಧ. ಕಾರುಣ್ಯಾಮೃತ ವರ್ಷಿಣಂ, ಇಲ್ಲಿ ಕಂಧರ ಮತ್ತು ನೀಲಕಂಧರ ಇದು ಸಂಬೋಧನ ಶಬ್ದ. ಕಂಧರ ಕಂ ಅಂದರೆ ಸಂಸ್ಕೃತದಲ್ಲಿ ಅನೇಕ ಅರ್ಥಗಳಿವೆ, ಇಲ್ಲಿ ನೀರು ಅಂತ ಅರ್ಥ. ಕಂ ಧತ್ತೆ ಇತಿ ಕಂಧರ, ನೀರನ್ನು ಧರಿಸಿರುವಂತಹದ್ದು ಅಂತ ಒಂದು ಅರ್ಥ. ನೀರನ್ನು ತನ್ನಲ್ಲಿ ಧರಿಸಿರೋದು ಅಂದರೆ ಮೇಘ, ಮೋಡ ಅಂತ ಅರ್ಥ. ಇನ್ನೊಂದು ನೀಲಕಂಧರ, ನೀಲಕಂಠ ಅಂತ ಅರ್ಥ. ನೀಲಕಂಠ ಅನ್ನುವ ಶಬ್ದ ಶಿವನಿಗೆ ಸಮನ್ವಯವಾಗುವಂತೆ ನಿರೂಪಣೆ. ಇಲ್ಲಿ ಕಂಧರ ಅನ್ನುವುದನ್ನು ಮೇಘವನ್ನಿಟ್ಕೊಂಡು, ಮೋಡವನ್ನಿಟ್ಕೊಂಡು ಯಾಚನೆ, ಎರಡು ರೀತಿಯ ಅರ್ಥದಲ್ಲಿ ಭಗವತ್ಪಾದರು ಇದನ್ನು ಸಮನ್ವಯ ಮಾಡ್ತಾರೆ. ಏನಾಗಿದೆ ಅಂತಂದರೆ ಕಂಧರ ಮೇಘವು ಕಾರುಣ್ಯಾಮೃತ ವರ್ಷಿಣಂ, ಆ ಮೇಘ ಎಂಥದ್ದು ಅಂತ ಇದೆಲ್ಲ ವರ್ಣನೆಗಳು ವಿಶೇಷಣಗಳ ರೀತಿ. ಕಾರುಣ್ಯಾಮೃತ ವರ್ಷಿಣಂ, ಕರುಣಾಪೂರ್ಣವಾದಂತಹದ್ದಂಥ ಜಲವನ್ನು ವರ್ಷಿ ಅಂದರೆ ಸುರಿಸುವಂತಹದ್ದು. ಯಾಕೆ ಅಂತಂದರೆ ಘನ ವಿಪದ್ ಗ್ರೀಷ್ಮಚ್ಛಿದಾ ಕರ್ಮಠಂ. ಘನ ವಿಪತ್, ಜನರಿಗೆಲ್ಲ ನಮಗೆಲ್ಲ ಹಾಹಾಕಾರ ಅಂತ ನಾವು ಹೇಳ್ತಿದ್ವಿ, ಈಗಲ್ಲ. ಯಾವಾಗ ಬೇಸಿಗೆ ಕಾಲ, ಕಡು ಬೇಸಿಗೆ ಕಾಲ, ಮಳೆ ಆಗದೇ ಇದ್ದರೆ ಅದು ಜನರ ಪ್ರತಿಯೊಂದು ಬದುಕಿಗೂ ಕೂಡ ಅದು ತುಂಬ ವಿರುದ್ಧವಾದ ರೀತಿಯಲ್ಲಿಯೇ ನಮಗೆ ವಿಪತ್ತಂತೊಂದು ಒದಗಿಸುತ್ತೆ. ಅದಕ್ಕಾಗಿ ಘನ ವಿಪದ್ ಗ್ರೀಷ್ಮ ಅಂತ ಶಬ್ದ ಬಳಸ್ತಾರೆ. ಗ್ರೀಷ್ಮ ಅಂದ್ರೆ ಶಬ್ದಕ್ಕೆ ಬೇಸಿಗೆ ಅಂತ ಅರ್ಥ. ಯದ್ಯಪಿ ನಮ್ಮಲ್ಲಿ ಈಗ ಗ್ರೀಷ್ಮ ಋತುನೇ, ಆದರೆ ಹೀಗೆ ಜೋರಾದ ಮಳೆಗಾಲ, ಇದು ಕಾಲಚಕ್ರದ ಒಂದು ಪರಿವರ್ತನೆಯಿಂದ ಆದ ಬಹುಶಃ ವ್ಯತ್ಯಯ ಇರಬಹುದು. ಗ್ರೀಷ್ಮ ಅಂದರೆ ಬೇಸಿಗೆ ಕಾಲ. ಗ್ರೀಷ್ಮಚ್ಛಿದಾ ಕರ್ಮಠಂ, ಆ ಬೇಸಿಗೆಯ ಇದನ್ನು ಹೋಗಲಾಡಿಸೋದರಲ್ಲಿ ತೊಡಗಿರುವಂತಹದ್ದು
ಯಾವುದು ಅಂದರೆ ಮಳೆ. ಅದನ್ನು ನೀಡುವಂತಹದ್ದು ಕಂಧರ ಅಂದರೆ ಮೇಘ. ವಿದ್ಯಾ ಸಸ್ಯಫಲೋದಯಾಯ, ಇಲ್ಲಿ ವಿದ್ಯಾ ಅನ್ನೋದನ್ನು ಭಗವಂತನಿಗೆ ಹೇಳುವಾಗ ಹೇಳ್ಕೊಳ್ಳೋಣ. ಸಸ್ಯಫಲೋದಯಾಯ, ಮಳೆ ಸುರಿದಾಗ ಸಸ್ಯ ಸಮೃದ್ಧಿ ತಾನಾಗಿಯೇ ಆಗತ್ತೆ, ಉತ್ತಮವಾದ ಬೆಳೆ ನಮ್ಮ ಕೈ ಸೇರುತ್ತೆ. ಅದಕ್ಕಾಗಿ ಸುಮನಸ್ಸಂಸೇವ್ಯಂ, ಸುಮನಸಃ ಅನ್ನೋದಕ್ಕೆ ದೇವತೆಗಳು ಅಂತ ಒಂದು ಅರ್ಥ ಇದೆ. ಇಲ್ಲಿ ನಾವು ಈ ಕೇವಲ ಚಾತಕ ಪಕ್ಷಿಗೆ ಹೇಳ್ಕೊಳ್ಳುವಾಗ ಜಗತ್ತಿಗೆಲ್ಲ ಅನ್ನ ನೀಡುವಂತಹ ವಿಶಾಲವಾದ ಗುಣವುಳ್ಳ ರೈತ, ಈ ವ್ಯಾಖ್ಯಾನಕಾರರು ತುಂಬ ಸುಂದರವಾಗಿ ಬರೆದಿದ್ದಾರೆ, ಅದನ್ನು ತಗೊಂಡು ಹೇಳ್ತಾ ಇದ್ದೀನಿ. ಸುಮನಾಹ, ಏಕೆ ಜಗತ್ತಿಗೆ ಅನ್ನ ನೀಡುವಂಥವನು, ಆ ಅಂತಹ ರೈತರಿಂದ ಸಂಸೇವ್ಯಂ ಸೇವಿಸಲ್ಪಡುವಂತಹದ್ದು ಅಂದರೆ ಜನರು ರೈತರು ಮುಖ್ಯವಾಗಿ ಮೋಡವನ್ನು ಬಯಸ್ತಾರೆ. ಇಚ್ಛಾಕೃತಿಂ, ತನಗೆ ಇಚ್ಛೆ ಬಂದಂತಹ ಆಕಾರವನ್ನು ರೂಪವನ್ನು ತಾಳಬಲ್ಲದು. ಇದು ನಮಗೆಲ್ಲ ಗೊತ್ತಿದೆ, ಮೋಡವನ್ನು ನೋಡ್ತಾ ಇದ್ದರೆ ಒಂದ್ಸಲ ಆನೆಯಾಗಿ ಕಾಣಬಹುದು, ಇನ್ನೊಂದ್ಸಲ ಬೇರೆ ಪ್ರಾಣಿಯಾಗಿ ಕಾಣಬಹುದು, ಬೇರೆ ಬೇರೆ ಆಕಾರಗಳು. ತನಗೆ ಇಚ್ಛೆ ಬಂದ ಆಕಾರವನ್ನು ಧರಿಸಬಲ್ಲದು ಮೇಘ. ಇಚ್ಛಾಕೃತಿಂ ನೃತ್ಯದ್ ಭಕ್ತ ಮಯೂರಂ, ಮಯೂರ ಮೋಡವನ್ನು ನೋಡಿದಾಗ ನವಿಲುಗಳು ನಾಟ್ಯ ಮಾಡುವುದು ಅದರ ಸ್ವಭಾವ. ಮೋಡವನ್ನು ಕಂಡಾಗ ನೃತ್ಯತ್ ಮಯೂರಂ, ಇನ್ನು ಭಕ್ತ ಕೂಡ ಹೊಂದಿಸಬಹುದು ಅಂತ ಇವ್ರು ಹೊಂದಿಸಿದ್ದಾರೆ, ನಾನು ಅದನ್ನು ಇಲ್ಲಿ ವಿಶೇಷವಾಗಿ ಹೇಳಕ್ಕೆ ಹೋಗಲ್ಲ. ಅಂದರೆ ಮೋಡದ ಬಗ್ಗೆ ಪ್ರೀತಿ ಉಳ್ಳಂತಹದ್ದು ಅನ್ನೋ ಅರ್ಥ ಭಕ್ತ ಶಬ್ದಕ್ಕೆ. ಅಂತಹ ಮಯೂರಂ ಅದ್ರಿ ನಿಲಯಂ, ಮೋಡ ಬಂದು ಆಶ್ರಯಿಸುವುದು ಬೆಟ್ಟವನ್ನು, ಬೆಟ್ಟ ಅದನ್ನು ತಡೆಯುತ್ತೆ ಅಂತ ವೈಜ್ಞಾನಿಕವಾಗಿಯೂ ನಾವು ಹೇಳ್ತೀವಿ. ಅದ್ರಿ ನಿಲಯಂ, ಬೆಟ್ಟವೇ ಅದಕ್ಕೆ ಆಶ್ರಯವಾಗಿದೆ. ಚಂಚ ಜಟಾಮಂಡಲಂ, ಚಂಚತ್ ಅಂದರೆ ಸಂಚರಿಸುತ್ತಿರುವಂತಹ ಜಟಾಮಂಡಲಂ, ಜಡೆಯ ಮಂಡಲವೋ ಎಂಬಂತೆ ಕಾಣ್ತದೆ. ಕಪ್ಪನೆಯ ಮೋಡವನ್ನು ನೋಡಿದಾಗ ಆ ರೀತಿಯ ಭಾವನೆ ಬರುವಂತಹದ್ದು ಜಟಾಮಂಡಲಂ. ಇಂತಹ ಕಂದರ ತ್ವಾಂ ಇದು ಮನಶ್ಚಾತಕ ವಾಂಛತಿ, ಇಂತಹ ಕಂದರನನ್ನು ಅಂದರೆ ಜಲವೇ ಮನಶ್ಚಾತಕವು ಬಯಸ್ತಾ ಇದೆ ಅಂತ ಮೇಘಕ್ಕೆ ಹೇಳದಂತೆ ಒಂದು ಅರ್ಥ. ಇನ್ನು ಭಗವಂತನಿಗೆ ಹೇಳುವಾಗ ಕಾರುಣ್ಯಾಮೃತ ವರ್ಷಿಣಂ, ಭಕ್ತರ ಮೇಲೆ ತನ್ನ ಕರುಣೆಯ ವೃಷ್ಟಿಯನ್ನು ಮಳೆಯನ್ನು ಸುರಿಸುವಂತಹನು ಭಕ್ತಪ್ರಿಯ ಭಗವಂತ. ಅಂತಹ ಭಗವಂತ ಘನದ್ ವಿಪದ್ ಗ್ರೀಷ್ಮಚ್ಛಿದಾ ಕರ್ಮಠಂ, ಅತ್ಯಂತ ಭಯಂಕರವಾದಂತಹ ವಿಪತ್ತುಗಳು ಬಂದರೂ ಅದನ್ನೆಲ್ಲ ದೂರ ಮಾಡುವುದೇ ಅವನ ಸ್ವಭಾವ. ಕರ್ಮಠಂ ಶಬ್ದಕ್ಕರ್ಥ ಆ ಕಾರ್ಯದಲ್ಲೇ ತೊಡಗಿದ್ದವನು ಅಂತ ಅರ್ಥ. ವಿದ್ಯಾ ಸಸ್ಯಫಲೋದಯಾಯ, ಇಲ್ಲಿ ಯಾವ ಸಸ್ಯ ಅಂದರೆ ವಿದ್ಯಾ ಅಂದರೆ ಜ್ಞಾನಂ, ಜ್ಞಾನವೇ ಸಸ್ಯ. ಆ ಯಾರು ಶಾಸ್ತ್ರಾಧ್ಯಯನ ಮತ್ತು ನಿಷ್ಠೆಯಿಂದ ಭಗವಂತನ ಸೇವೆ ಮಾಡ್ತಾರೋ ಅಂಥವರಿಗೆ ವಿದ್ಯೆ ಎಂಬಂತಹ ಸಸ್ಯ ಫಲವನ್ನು ನೀಡುವಂಥವನು. ಸುಮನಸ್ಸಂಸೇವ್ಯಂ, ಇಲ್ಲಿ ಸುಮನಾಹ ಅಂದರೆ ದೇವತೆಗಳು, ದೇವತೆಗಳಿಂದ ಸೇವಿಸಲ್ಪಡುವಂಥವನು ಭಗವಂತ. ಇಚ್ಛಾಕೃತಿಂ, ತನ್ನ ಬಯಕೆ ಇಚ್ಛೆ ಅವನಿಗೆ ಹೇಗೆ ಅನಿಸುತ್ತೋ ಆ ರೀತಿಯ ಆಕಾರವನ್ನು ಧರಿಸಬಲ್ಲ ಭಗವಂತ. ನೃತ್ಯದ್ ಭಕ್ತ ಮಯೂರಂ, ಭಕ್ತರೇ ಮಯೂರ, ಇಲ್ಲಿ ಭಗವಂತನನ್ನು ಭಕ್ತಿಯಿಂದ ಆರಾಧಿಸುವ ಜನರೇ ನವಿಲು. ಅವರಿಗೆ ನೃತ್ಯದ್ ಭಕ್ತ, ಭಕ್ತಿಯಿಂದ ನರ್ತನ ಮಾಡುವಂಥವರಿಗೆ ಮಯೂರ, ನವಿರುವಂಥ ನಾಟ್ಯ ಮಾಡುವಂತಹ ಭಕ್ತರುಳ್ಳವನು. ಅದ್ರಿ ನಿಲಯಂ, ಅದ್ರಿ ಹಿಮಾದ್ರಿ, ಇಲ್ಲಿ ಹಿಮಾಲಯವೇ ಇವನಿಗೆ ವಾಸಸ್ಥಾನ. ಚಂಚಜಟಾಮಂಡಲಂ, ಅವನ ಜಟಾಹ ಕೂದಲುಗಳೇನೆ ಮಂಡಲಾಕಾರವಾಗಿ ಚಂಚಲವಾಗಿದೆಯಂತೆ, ಅಂತಹ ಜಡೆಯುಳ್ಳವನು. ಶಂಭೋ ನೀಲಕಂಧರ ಶಂಭೋ, ಇಂತಹ ನೀಲಕಂಠನಾದ ಶಿವನೇ
ಮೇ ಮನಶ್ಚಾತಕ ತ್ವಾಂ ವಾಂಚತಿ, ನನ್ನ ಮನಸ್ಸೆಂಬಂತಹ ಈ ಚಾತಕ ಪಕ್ಷಿ ತ್ವಾಂ ವಾಂಚತಿ ನಿನ್ನನ್ನೇ ಬಯಸ್ತಾ ಇದೆ. ಅಂದರೆ ನಾನು ನಿನ್ನ ನಿನಗೆ ಭಕ್ತಿಯನ್ನು ಅರ್ಪಿಸಲು ಕಾತುರನಾಗಿದ್ದೇನೆ ಅನ್ನುವ ಅಭಿಪ್ರಾಯದಲ್ಲಿ ಈ ಶ್ಲೋಕವನ್ನು ಭಗವತ್ಪಾದರು ಹೇಳ್ತಾರೆ. ಇನ್ನು ಮುಂದಿನ ಮೂರು ಶ್ಲೋಕಗಳನ್ನು ನಮ್ಮ ಮಿತ್ರರು ನಿನ್ನೆ ನಿರೂಪಣೆ ಮಾಡಿದ್ದಾರೆ. ಅದಕ್ಕೂ ಮುಂದಿನ ಶ್ಲೋಕವನ್ನು ನಾನಿಂದು ಆಯ್ಕೆ ಮಾಡಿಕೊಂಡಿದ್ದೀನಿ. ಆದ್ಯಾಯ ಅಮಿತ ತೇಜಸೇ ಶ್ರುತಿ ಪದೈರ್ವೇದ್ಯಾಯ ಸಾಧ್ಯಾಯತೆ ವಿದ್ಯಾನಂದಮಯಾತ್ಮನೇ ತ್ರಿಜಗತ ಸಂರಕ್ಷಣೋದ್ಯೋಗಿನೇ ಧ್ಯೇಯಾಯ ಅಖಿಲ ಯೋಗಿಭಿಃ ಸುರಗಣೈರ್ಗೇಯಾಯ ಮಾಯಾವಿನೇ ಸಮ್ಯಕ್ ತಾಂಡವ ಸಂಭ್ರಮಾಯ ಜಟಿನೇ ಸೇಯಂ ನತಿ ಶಂಭವೇ. ಶಂಭವೇ ಇಯಂ ನತಿಹಿ, ಸಾ ಇಯಂ ನತಿಹಿ, ಇಂತಹ ಶಂಭು, ಶಂ ಸುಖಂ ದದಾತಿ ಅನ್ನುವ ಅರ್ಥದಲ್ಲಿ ಶಂಭು ಅಂತ ಅರ್ಥ. ಅವನೇ ಸುಖ ರೂಪ, ಆನಂದ ರೂಪ ಅಂತಹ ಶಿವನಿಗೆ ಇಯಂ ನತಿಹಿ. ನತಿ ಅನ್ನೋದು ಸಂಸ್ಕೃತದಲ್ಲಿ ಸ್ತ್ರೀಲಿಂಗ ಶಬ್ದ. ಇದು ಇಯಂ ನತಿಹಿ, ಈ ನನ್ನ ನಮಸ್ಕಾರ. ಎಂಥವನು ಶಂಭು? ಆದ್ಯಾಯ, ಆದೌ ಭವ ಆದ್ಯ ಅಂದ್ರೆ ಮೊದಲಿನಿಂದಲೂ ಇದ್ದವನು, ಉದ್ಭವಿಸಿದವನಲ್ಲ, ಹುಟ್ಟಿದವನಲ್ಲ, ಮೊದಲಿನಿಂದಲೂ ಇದ್ದವನು. ನೋಡಿ ಭಗವತ್ಪಾದರು ಇದೆಲ್ಲವನ್ನೂ ಕೂಡ ಪರಬ್ರಹ್ಮ ವಸ್ತುವಿಗೇನೆ ಆ ಶಿವನನ್ನು ಭಾವಿಸಿ ಇದು ಉಪಾಸನೆಗಾಗಿ ಅಂತ ಎಷ್ಟೋ ಸಲ ಹೇಳಾಗಿದೆ. ಉಪಾಸನೆ ಮಾಡುವುದಕ್ಕೆ ಅನುಕೂಲವಾಗಲಿ ಅನ್ನೋದಕ್ಕಾಗಿ ಈ ರೀತಿಯಲ್ಲಿ ನಿರೂಪಣೆ ಮಾಡ್ತಾರೆ. ಆ ಅಧ್ಯಾಯ, ನಮ್ಮ ಶ್ರುತಿಗಳೆಲ್ಲ ಹೇಳ್ತೇವೆ, ಸದೈವ ಸೌಮ್ಯೇದಮಗ್ರ ಆಸೀತ್ ಏಕಮೇವಾ ದ್ವಿತೀಯಂ ಇತ್ಯಾದಿಯಲ್ಲಿ ಶ್ರುತಿಗಳಲ್ಲೆಲ್ಲ ಅವನು ಯಾವಾಗಲೂ ಇದ್ದ, ಆಸೀತ್ ಇದ್ದವನು, ಎಂದೆಂದೂ ಇದ್ದವನು. ಆದ್ಯಾಯ ಅಮಿತ ತೇಜಸೇ, ಇವನ ತೇಜಸ್ಸಿಗೆ ಮಿತಿ ಇಲ್ಲ. ಯಾವಾಗ ಮಿತಿ ಬರುತ್ತೆ ಅಂದರೆ ಅದಕ್ಕೆ ಆವಾರಕವಾದ್ದು ಅಥವಾ ಎರಡನೆಯದಾದ್ದು ಇನ್ನೊಂದು ಬಂದರೆ ಅದಕ್ಕೆ ಮಿತಿ ಬಂತು ಅಂತ ಅರ್ಥ. ಹಾಗೆ ಈ ಪರಮಾತ್ಮನ ತೇಜಸ್ಸು ಎಂಥದ್ದಾಗಿದೆ ಅಂದರೆ ಇದಕ್ಕೆ ಬ್ರೇಕ್ ಹಾಕುವಂತಹದ್ದು, ನಮ್ಮ ಶಬ್ದ ಹೇಳೋದಿದ್ರೆ ಲೌಕಿಕದಲ್ಲಿ ಇನ್ನೊಂದು ವಸ್ತುವೇ ಇಲ್ಲ. ಆದ್ದರಿಂದ ಅವನು ಅಮಿತ ತೇಜಸ್ಸುಳ್ಳವನು. ಅಮಿತ ತೇಜಸೇ ಶ್ರುತಿ ಪದೈರ್ವೇದ್ಯಾಯ, ಈ ಭಗವಂತ ನಮ್ಮ ಈ ಸಾಮಾನ್ಯ ಈ ಭೌತಿಕ ಚಕ್ಷುವಿಗೋ ಅಥವಾ ಇಂದ್ರಿಯಗಳಿಗೋ ಗೋಚರಿಸುವಂಥವನಲ್ಲ. ಈ ಭಗವಂತನ ಸ್ವರೂಪವನ್ನು ತಿಳಿಸೋದಕ್ಕೆ ಶ್ರುತಿ ಮಾತೆಯೇ ಸಮರ್ಥಳು. ಅದಕ್ಕಾಗಿ ಹೇಳ್ತಾರೆ ಶ್ರುತಿ ಪದೈಹಿ ವೇದ್ಯಾಯ, ಶ್ರುತಿವಾಕ್ಯಗಳಿಂದ ಇವನ ಸ್ವರೂಪ ತಿಳಿದು ಬರುತ್ತೆ ನಮಗೆ. ಸಾಧ್ಯಾಯ, ಯಾವುದು ಸಾಧ್ಯ ಅಂದರೆ ನಾವು ಯಾವುದನ್ನು ಪಡೀಬೇಕು ಅಂತ ಇರ್ತೀವೋ ಅದನ್ನು ಸಾಧ್ಯ ಅಂತ ಶಬ್ದದಿಂದ ಹೇಳ್ತಾರೆ. ಸಾಧ್ಯಾಯ ತಪಸ್ಸಿನಿಂದ, ಚಿಂತನೆಯಿಂದ, ಭಕ್ತಿ ಮೊದಲನೇ ಹಂತ ಭಕ್ತಿನೇ, ಭಕ್ತಿಯಿಂದ ಶ್ರವಣ ಮನನ ನಿಧಿಧ್ಯಾಸನ ಬೇರೆ 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 ಆಯಾ ಹಂತಗಳಲ್ಲಿ ಬೇರೆ ಬೇರೆ ಶಬ್ದಗಳನ್ನು ಹೇಳ್ತೀವಿ. ಹಾಗೆ ಅವುಗಳಿಂದ ಸಾಧ್ಯಾಯ ಸಿದ್ಧಿಯನ್ನು ಪಡ್ಕೋಬೇಕಾದ ಅವನನ್ನು, ಸಿದ್ಧಿ ಅಂದರೆ ಜ್ಞಾನ. ಇದೆಲ್ಲವೂ ಭಗವತ್ಪಾದರು ಹೇಳಿದ ಮಾತಾದ್ರಿಂದ ಎಲ್ಲ ಮೋಕ್ಷವನ್ನೇ ಪರಮ ಗುರಿಯಾಗಿಟ್ಕೊಂಡು ಹೇಳ್ತಾರೆ. ಉಳಿದವುಗಳೆಲ್ಲ ಇಲ್ಲ ಅಂತ ಅಲ್ಲ, ಆದರೆ ಅವು ಗೌಣ. ಪ್ರಧಾನವಾದ ಗುರಿ ಮೋಕ್ಷ. ಸಾಧ್ಯಾಯ ತೇ ವಿದ್ಯಾನಂದಮಯಾತ್ಮನೇ, ಇಲ್ಲಿ ಕೊಟ್ಟಿರೋ ಶಬ್ದಗಳಂತೂ ಅಪ್ಪಟವಾಗಿ ಮೋಕ್ಷಪ್ರದವಾಗಿ ಬೋಧಕವಾದ ಮಾರ್ಗವನ್ನೇ ತಿಳಿಸ್ತಾ ಇದೆ. ವಿದ್ಯಾನಂದಮಯಾತ್ಮನೇ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ನಮಗೆ ಶ್ರುತಿ ಹೇಳುತ್ತೆ. ಪರಮಾತ್ಮನ ಸ್ವರೂಪ ಸತ್ಯ, ಮತ್ತು ಜ್ಞಾನಸ್ವರೂಪ ಅನಂತವಾದ್ದು ಅಂತ ಹೇಳುತ್ತೆ.
ಅದನ್ನೇ ನೋಡಿ, ವಿದ್ಯ ಆನಂದಮಯಾತ್ಮನೇ. ವಿದ್ಯಾ ಅಂದರೆ ಚಿತ್, ಜ್ಞಾನ, ಚೈತನ್ಯ, ಆನಂದ ಸ್ವರೂಪ ಇಷ್ಟಂತ ಕೊಡ್ರು ಈ ಶಬ್ದದಲ್ಲಿ. ಆ ಸ್ವರೂಪನಾಗಿರುವಂಥವನು ತ್ರಿಜಗತ ಸಂರಕ್ಷಣೋದ್ಯೋಗಿನೇ. ಮೂರು ಲೋಕ, ನಮಗಿಂತ ಮೇಲಿನದೊಂದು ಲೋಕ, ಕೆಳಗಿನದು ಒಂದು ಲೋಕ, ನಮ್ಮದು ಮಧ್ಯಲೋಕ. ಮಧ್ಯಮ, ನಾವು ಮಧ್ಯಮರು ಎಲ್ಲದರಲ್ಲೂ. ಈ ಮೂರೂ ಲೋಕಗಳನ್ನು ಸಂರಕ್ಷಿಸೋದರಲ್ಲಿ ಉದ್ಯಮಶೀಲನಾಗಿದ್ದಾನಂತೆ, ಅಂದರೆ ತೊಡಗಿದ್ದಾನೆ ಭಗವಂತ. ಯಾಕೆ? ಇದು ಅವನದೇ ಸೃಷ್ಟಿ, ಅವನದೇ ಸೃಷ್ಟಿಯಾದದ್ರಿಂದ ನಾವೆಲ್ಲ ಅವನ ಮಕ್ಕಳಿದ್ದ ಹಾಗೆ ಕಲ್ಪನೆ ಮಾಡಿದ್ರೆ ಏನೂ ತಪ್ಪಿಲ್ಲ. ಆ ಮಕ್ಕಳನ್ನು ರಕ್ಷಣೆ ಮಾಡಬೇಕಾದ್ದು ಭಗವಂತನ ಕರ್ತವ್ಯ, ತಂದೆ ಸ್ಥಾನದಲ್ಲಿರುವಂತಹ ಭಗವಂತನ ಕರ್ತವ್ಯ. ಜಗತಃ ಪಿತರೌ ವಂದೇ ಪಾರ್ವತೀ ಪರಮೇಶ್ವರೌ. ಕಾಳಿದಾಸನು ಸ್ತುತಿ ಮಾಡಿದ, ವಾಗರ್ಥಾವ್ಯ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಅಂತ. ಹಾಗೆ ಆ ಜಗತ್ತಿನ ಸಂರಕ್ಷಣೆಯಲ್ಲಿಯೇ ತೊಡಗಿದಾನಂತೆ ಭಗವಂತ. ಇದಕ್ಕೆ ವೇದಾಂತದಲ್ಲಿ ಇನ್ನೊಂದು ರೀತಿಯಲ್ಲಿಯೂ ಹೇಳ್ತಾರೆ ಸಾಕಷ್ಟು. ಯಾತಕ್ಕಾಗಿ ಮಾಡಿದ ಭಗವಂತ ಅಂದರೆ ಒಂದು ಆಟ, ಭಗವಂತನಿಗೆ ಇದೊಂದು ಆಟ. ನಾವೆಲ್ಲ ಜೀವವಿರುವ ಗೊಂಬೆಗಳು, ಆ ಗೊಂಬೆಗಳನ್ನು ಸೃಷ್ಟಿ ಮಾಡಿ ಅವನು ಆಟ ಆಡ್ತಾನೆ ಅಂತ ಒಂದು ಇದಿದೆ ಶಾಸ್ತ್ರದಲ್ಲಿ, ಅದು ಒಂದು ವಿಚಾರ ಬರುತ್ತೆ. ಹಾಗೆ ನಾನು ಸೃಷ್ಟಿ ಮಾಡಿದಂಥ ಈ ಗೊಂಬೆಗಳನ್ನೆಲ್ಲ ಸಂರಕ್ಷಣೆ ಮಾಡಬೇಕಲ್ಲ, ಅದಕ್ಕಾಗಿ ಜಾಗೃತ ಆಗಿದ್ದವನಂತೆ. ಹಾಗಿದ್ರೆ ಅದನ್ನು ಇಲ್ಲಿ ಯಾಕೆ ಹೇಳಬೇಕು ಅಂತಂದರೆ ಅವನ ಅದು ಕರ್ತವ್ಯ. ಅಂತಹ ಭಗವಂತ ತನ್ನ ಕರ್ತವ್ಯದಲ್ಲೇ ತೊಡಗಿದ್ದಾನೆ, ನಾವು ನಮ್ಮ ಕರ್ತವ್ಯ ಮಾಡಬೇಕಲ್ಲ. ಭಗವಂತ ತನ್ನ ಕರ್ತವ್ಯದಲ್ಲಿ ತೊಡಗಿರಬೇಕಾದ್ರೆ ನಾವು ನಮ್ಮ ಕರ್ತವ್ಯವನ್ನು ಮಾಡದೇ ಇದ್ರೆ ಅದು ಹೇಗೆ ಪೂರ್ಣವಾಗತ್ತೆ? ಸಂರಕ್ಷಣೋದ್ಯೋಗಿನೇ ಧ್ಯೇಯಾಯ, ಧ್ಯಾನಿಸಲ್ಪಡುವವನು. ಧ್ಯಾನ ಅಂತ ಕ್ಷಣನೇ ಯಾರು ಅಂಥವರು? ಯೋಗಿಗಳು. ಅಖಿಲ ಯೋಗಿಭಿ, ಎಲ್ಲ ಯೋಗಿಗಳಿಂದ ಧ್ಯಾನಿಸಲ್ಪಡುವಂಥವನು. ಅಂದರೆ ಯೋಗಿಗಳ ಧ್ಯಾನಕ್ಕೆ ಇವನೇ ಲಕ್ಷ್ಯ, ಅಂಥವನು ಪರಮಾತ್ಮ. ಸುರಗಣೈ ಗೇಯಾಯ, ನೋಡಿ ಭಗವತ್ಪಾದರು ಒಂದು ಕಡೆ ಆ ಪರಮತತ್ವ ಯೋಗ ಇತ್ಯಾದಿಗಳೆಲ್ಲ ದಾರ್ಶನಿಕ ಜಗತ್ತಿಂದು, ಅದು ಈ ಕಡೆ ಸಾಮಾನ್ಯ ಜನರಿಗೂ ಎರಡೂ ಕಡೆಯಲ್ಲಿ ಉಣಬಡಿಸ್ತಾರೆ ವಿಚಾರಗಳನ್ನು. ಸುರಗಣೈ ಗೇಯಾಯ, ಗೇಯಾಯ ಅಂದರೆ ಸ್ತುತಿಸಲ್ಪಡುವವನು, ಹಾಡಲ್ಪಡುವವನು, ಅದೂ ಕೂಡ ನಮ್ಮ ಕರ್ತವ್ಯದಲ್ಲಿ ಬಂದಿದೆ. ಯಾರು? ನಮ್ಮ ಸಾಮಾನ್ಯರಲ್ಲ, ಸುರಗಣೈ ಗೇಯಾಯ ಅಂತಾರೆ. ದೇವತೆಗಳೇ ಅವನ ಸ್ತುತಿ ಮಾಡ್ತಾರಂತೆ. ಅದಕ್ಕಾಗಿ ಸ್ತೋತ್ರ ಮಾಡಬೇಕು ನಾವು, ಅದರ ಫಲ ಇದ್ದೇ ಇದೆ. ಮಾಯಾವಿನೇ, ಅವನು ಮಾಯಾವಿ. ಮಾಯಾವಿ ಅಂತಂದ್ರೆ ಇಲ್ಲಿ ಪ್ರಕೃತಿ ಅಂತ ಅರ್ಥ. ಮಾಯಾ ಶಬ್ದ ಲೋಕದಲ್ಲಿ ಏನೋ ಒಂದು ರೀತಿಯ ಅರ್ಥದಲ್ಲಿ ಬಂದ್ಬಿಟ್ಟಿದೆ, ಅದಲ್ಲ ಪ್ರಕೃತಿ ಅಂತ ಅರ್ಥ ಶಬ್ದ. ಆ ಪ್ರಕೃತಿ ಅವನ ಶಕ್ತಿ ಸ್ವರೂಪಳು, ಪ್ರಕೃತಿ ಮಾತೆ. ಅಂತಹ ಶಕ್ತಿಯಿಂದ ಕೂಡಿರುವಂಥವನು ಮಾಯಾ ವಿಶಿಷ್ಟ ಅಂತ ನಾವು ವೇದಾಂತದಲ್ಲಿ ಅದೇ ಶಬ್ದ ಬಳಸ್ತೀವಿ. ಮಾಯಾವಿನೇ, ಅವನ ವಶದಲ್ಲಿ ಆ ಮಾಯೆ ಪ್ರಕೃತಿ ಅನ್ನುವುದಿದೆ. ಅಂತ ಆ ಪ್ರಕೃತಿಯಿಂದ ಕೂಡಿದ್ದರಿಂದ ಅವನು ಮಾಯಾವಿ. ಇಂತಹ ಶಿವನಿಗೆ ನತಿಹಿ ಅಂತಾರೆ. ಆದರೆ ಮುಂದೊಂದು ಶಬ್ದ ನೋಡಿ, ಇಷ್ಟೆಲ್ಲ ವಿವರಣೆ ಮಾಡಿಕೊಂಡು, ಸಮ್ಯಕ್ ತಾಂಡವ ಸಂಭ್ರಮಾಯ. ತಾಂಡವ ಅಂದರೆ ಶಿವನ ನಾಟ್ಯಕ್ಕೆ ತಾಂಡವ ಅಂತ ಹೆಸರು. ಇದು ಸಂತೋಷದ ಪ್ರತೀಕ. ಹಿಂದಿಯವನ್ನ ಹೇಳುವಾಗ ಹೇಳಿದ್ದೀನಿ, ಯಾರೇ ದೇವತೆಗಳು ನೃತ್ಯ ಮಾಡ್ತಾರೆ, ಹಾಡ್ತಾರೆ ಇತ್ಯಾದಿಗಳೆಲ್ಲ ಚಿತ್ರಣ ಯಾಕೆ ಬರುತ್ತೆ ಅಂದರೆ ಅದು ಅವರ ಸಂತೋಷದ ಸ್ಥಿತಿ. ಆದ್ದರಿಂದ ಸಮ್ಯಕ್ ತಾಂಡವ ಸಂಭ್ರಮಾಯ ಬೇರೆ ಶಬ್ದ ಇದೆ ಇಲ್ಲಿ. ಸಂತೋಷದಿಂದ ನಾಟ್ಯ ಮಾಡ್ತಾ ಇದ್ದಾನಂತೆ ಭಗವಂತ. ಅಂದರೆ ನಮ್ಮ ರೀತಿಯ ಧರ್ಮವನ್ನು ಭಗವಂತನಲ್ಲಿ ನಾವು ಆರೋಪಿಸಿಕೊಂಡು ಅದರಿಂದ ಆನಂದ ಪಡುವಂಥದ್ದು ಭಕ್ತನ ಕರ್ತವ್ಯ. ಹಾಗೆ ಆ ರೀತಿಯಲ್ಲಿ ಭಗವತ್ಪಾದರು ಹೇಳ್ತಾರೆ, ಸಮ್ಯಕ್ ತಾಂಡವ ಸಂಭ್ರಮಾಯ ಜಟಿನೇ. ಇಲ್ಲಿಯೂ ಬಂತು, ಜಟಾಹ ಸಂತಿ ಅಸ್ಯ, ಜಡೆಯುಳ್ಳವನು ಅಂತಹ ಶಂಭುವಿಗೆ ನತಿಹಿ ನಮಸ್ಕಾರ. ನೋಡಿ ಈ ಶ್ಲೋಕದಲ್ಲಿ ಒಂದು ಕಡೆ ಈ ಆಧ್ಯಾತ್ಮಿಕ ಜಗತ್ತನ್ನು ನಮಗೆ ತೋರಿಸ್ಕೊಟ್ರು ಭಗವತ್ಪಾದರು. ಈ ಕಡೆ ನಮ್ಮ ಸಾಮಾನ್ಯ ಲೌಕಿಕ ಜಗತ್ತಿಗೂ ಹೊಂದುವಂತೆ ಆ ಅಂಶಗಳನ್ನೆಲ್ಲ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಇದು ಭಗವತ್ಪಾದರ ವಿಶಿಷ್ಟವಾದ ಶೈಲಿ, ಬೇರೆ ಕಡೆಯಲ್ಲಿ ನಾವು ಇದನ್ನು ಕಾಣೋದು ಅಪರೂಪ.
ಇನ್ನು ಮುಂದಿನ ಶ್ಲೋಕನೂ ಅಷ್ಟೆ. ನಿತ್ಯಾಯ ತ್ರಿಗುಣಾತ್ಮನೇ ಪುರಜಿತೇ ಕಾತ್ಯಾಯನೀ ಶ್ರೇಯಸೇ ಸತ್ಯಾಯ ಆದಿಕುಟುಂಬಿನೇ ಮುನಿಮನಃ ಪ್ರತ್ಯಕ್ಷ ಚಿನ್ಮೂರ್ತಯೇ ಮಾಯಾಸೃಷ್ಟಜಗತ್ರಯಾಯ ಸಕಲಾಮ್ನಾಯ ಅಂತ ಸಂಚಾರಿಣೇ ಸಾಯಂ ತಾಂಡವ ಸಂಭ್ರಮಾಯ. ಇಲ್ಲಿ ಕೂಡ ತಾಂಡವ ಸಂಭ್ರಮ ಬಂತು. ಜಟಿನೇ ಸೇಯಂ ನತಿಶಂಭವೇ, ಕೊನೆಯ ಸಾಲ ಅದೇ ರೀತಿ ಬರ್ತಾ ಇರುತ್ತೆ. ಶಂಭವೇ ಜಟಿನೇ ಶಂಭವೇ ಇಯಂ ನತಿಹಿ, ಇಂತಹ ಶಿವನಿಗೆ ನನ್ನ ನಮಸ್ಕಾರ. ಅವನ ಸ್ವರೂಪ ವರ್ಣನೆ ಏನು ಮಾಡ್ತಾರೆ ನಮ್ಮಲ್ಲಿ ಶಾಸ್ತ್ರದ ಹೇಳುವಾಗ, ಸ್ವರೂಪ ಲಕ್ಷಣ ಇತ್ಯಾದಿಗಳನ್ನೆಲ್ಲ ನಾವು ವೇದಾಂತ ಶಾಸ್ತ್ರದಲ್ಲಿ ನೋಡ್ತೀವಿ ಕೇಳ್ತೀವಿ, ಅದು ಅಂತಹ ಅಂಶಗಳೆಲ್ಲ ಬಂದಿವೆ. ಜೊತೆಗೆ ಈ ನಮ್ಮ ವ್ಯಾವಹಾರಿಕ ಜಗತ್ತಿನ ಅಂಶಗಳು ಕೂಡ ಹಾಸುಹೊಕ್ಕಾಗಿವೆ. ನಿತ್ಯಾಯ ಅಂದರೆ ಶಾಶ್ವತ ಅಂತ ಅರ್ಥ, ಕಲ್ಪನೆ ಮಾಡಬಹುದು. ನಿತ್ಯಾಯ ತ್ರಿಗುಣಾತ್ಮನೇ, ಎಂದೆಂದೂ ಇರುವಂಥವನು ತ್ರಿಗುಣಾತ್ಮ, ಸತ್ವ ರಜಸ್ತಮೋ ಗುಣ ಸ್ವರೂಪ ಅಂತ ಶಬ್ದಕ್ಕೆ ಕಾಣುತ್ತೆ. ಆದರೆ ಇಲ್ಲಿ ಪ್ರಶ್ನೆ ಬರ್ತವೆ, ಈ ಗುಣತ್ರಯಗಳಿರೋದು ಪ್ರಕೃತಿಯಲ್ಲಿ ವೇದಾಂತ ಶಾಸ್ತ್ರ ಹೇಳುವಂಥದ್ದು, ಪರಮಾತ್ಮನಿಗೆ ಹೇಗೆ ಆರೋಪ ಅಂತಂದರೆ ಅದೇನೇ ಶಕ್ತಿ ಅಂದರೆ ದೇಹ ಉಳ್ಳದ್ದು ಶಕ್ತಿಯಾಗಿರುತ್ತೆ, ಆ ಪರಮಾತ್ಮನ ಶರೀರ ಶಿವ ಆಗಿರ್ತಾಳೆ. ಇವನು ಶಿವ, ಅವನ ಶರೀರ ಶಿವ ಆಗಿರ್ತಾಳೆ. ಶಾಸ್ತ್ರದ ರೀತಿಯಲ್ಲಿ ಬಿಡಿಯ ತುಂಬ ವಿವರಣೆಗಳು ತುಂಬ ಇವೆ, ಸದ್ಯಕ್ಕಷ್ಟು ಇಟ್ಕೋಣ. ತ್ರಿಗುಣಾತ್ಮನೇ, ಆ ದೃಷ್ಟಿಯಲ್ಲಿ ಅವನು ತ್ರಿಗುಣಾತ್ಮಕ. ಪುರಜಿತೇ, ತ್ರಿಪುರಾಸುರನ ಸಂಹರಿಸವನು ಅಂತ ಪುರಾಣದಲ್ಲಿ ಬರುತ್ತೆ. ಇನ್ನು ಶಾಸ್ತ್ರ ದೃಷ್ಟಿಯಲ್ಲಿ ವ್ಯಾಖ್ಯಾನಕಾರರು ಕೂಡ ಬರೀತಾರೆ, ಇದೊಂದು ರೀತಿಯ ಪ್ರಶಂಸೆಗಾಗಿ ಬಂದಂಥದ್ದು. ಆದರೆ ವಾಸ್ತವಿಕವಾಗಿ ಪುರಜಿತೆ ಅಂತಂದ್ರೇನು, ಸ್ಥೂಲ ಸೂಕ್ಷ್ಮ ಮತ್ತು ಲಿಂಗ ಶರೀರಾದಿಗಳನ್ನು ಗೆದ್ದವನು. ಶಿವನಿಗಿಂತ ಬೇರೆ ಜಿತೇಂದ್ರಿಯರು ಬಹುಶಃ ಜಗತ್ತಿನಲ್ಲಿ ಯಾರೂ ಇಲ್ಲ, ನಮಗೆಲ್ಲ ಅವನೇ ಗುರು. ಅದಕ್ಕೆ ಅವನನ್ನು ಗುರುಸ್ಥಾನದಲ್ಲಿಯೂ ದಕ್ಷಿಣಾಮೂರ್ತಿ ರೂಪದಲ್ಲಿ ನಾವು ಕಾಣುವುದು ಶಿವನನ್ನೇ. ಪುರಜಿತೇ, ಆ ತ್ರಿಪುರರನ್ನು ಗೆದ್ದವನು. ಕಾತ್ಯಾಯನೀ ಶ್ರೇಯಸೇ, ನೋಡಿ ಇಲ್ಲೂ ಶಬ್ದ, ಬೇರೆ ಶಬ್ದ ಬಳಸ್ಬೋದಾಗಿತ್ತೋ ಏನೋ, ಭಗವತ್ಪಾದರು ಶ್ರೇಯಸೇ ಅಂತ ಶಬ್ದ ಬಳಸಿದ್ರು. ನಮ್ಮಲ್ಲಿ ಶ್ರೇಯ ಶಬ್ದ ಮೋಕ್ಷ ಅನ್ನೋ ಅರ್ಥವನ್ನು ಕೊಡುತ್ತೆ. ಶ್ರೇಯಶ್ಚ ಪ್ರೇಯಶ್ಚ ಅಂತ ಬರುತ್ತೆ, ಇದರಲ್ಲಿ ಉಪನಿಷತ್ತಲ್ಲೂ ಬರುತ್ತೆ. ಅದರಲ್ಲಿ ಬುದ್ಧಿವಂತನಾದವನು ಶ್ರೇಯೋ ಮಾರ್ಗವನ್ನು ಅನುಸರಿಸ್ತಾನೆ, ಮೂರ್ಖನಾದವನು ಪ್ರೇಯೋ ಮಾರ್ಗಕ್ಕೆ ಹೋಗ್ತಾನೆ. ಏನೋ ಕೆಲವೊಂದಿಷ್ಟು ಐಹಿಕವಾದ್ದು ಅಥವಾ ಸ್ವರ್ಗಾದಿ ಫಲಗಳು ಇದೆಲ್ಲವೂ ಪ್ರೇಯದಲ್ಲಿ ಬಂದ್ಬಿಡ್ತವೆ. ಮನುಷ್ಯ ಮೇತೋ ತೋ ಸಂಪರೀಕ್ತ್ಯ ವಿವಿರಕ್ತಿ ಧೀರ ಅಂತ ಅಲ್ಲಿ ಇದರ ವರ್ಣರ ಬಂದು ಬುದ್ಧಿವಂತನಾದವನು ಅದರಲ್ಲಿ ಶ್ರೇಯೋ ಮಾರ್ಗವನ್ನು ಆಶ್ರಯಿಸ್ಕೋತಾನೆ. ಆದರೆ ಇಲ್ಲೇನು ಅಂತಂದರೆ ತಾತ್ಪರ್ಯದಲ್ಲಿ ಏನು ಅಂದರೆ, ಕಾತ್ಯಾಯನೀ ಶ್ರೇಯಸೇ, ಕಾತ್ಯಾಯನೀಯ ಅಂದರೆ ಪಾರ್ವತಿಯ ಶ್ರೇಯೋ ರೂಪ ಇವನು. ಫಲ ಅಂತ ಸಾಮಾನ್ಯ ಅರ್ಥ, ಆದರೆ ಧ್ವನಿತವಾಗಿ ಶ್ರೇಯ ಶಬ್ದದಿಂದ ನಾವು ಅಲ್ಲಿಯ ತನಕನೂ ಹೋಗಬೇಕು. ಸತ್ಯಾಯ ಆದಿ ಕುಟುಂಬಿನೇ, ಸತ್ಯಾಯ ಇದು ಭಗವಂತನ ಸ್ವರೂಪ, ಯಾವುದು ವಿಕಾರ ಹೊಂದುವುದಿಲ್ಲವೋ ಅದು ಸತ್ಯ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನುವಲ್ಲಿ ಭಾಷ್ಯದಲ್ಲಿ ಭಗವತ್ಪಾದರೆ ವಿವರಣೆ ಕೊಡ್ತಾರೆ, ಯಾವುದು ವಿಕಾರ ಹೊಂದತ್ತೋ ಅದು ಸತ್ಯ ಅಲ್ಲ. ಇವನು ಅವಿಕಾರಿ, ಯಾವ ವಿಕಾರವೂ ಇಲ್ಲ ಇವನಿಗೆ, ಆದ್ದರಿಂದ ಸತ್ಯ. ಆದಿ ಕುಟುಂಬಿನೇ, ಆಗಲೇ ಹೇಳಿದೆ ಭಗವಂತ ಈ ಪ್ರಪಂಚಕ್ಕೆ ತಂದೆ ತಾಯಿ ಅಂತ ವರ್ಣನೆ ಮಾಡುವಾಗ ಆದಿ ಕುಟುಂಬ, ಪ್ರಪಂಚದ ಸೃಷ್ಟಿಗಾಗಿಯೇ ಆದಿ ಕುಟುಂಬವನ್ನು ಹೊಂದದವನು, ಅವನಿಂದಲೇ ಮುಂದಿನ ಎಲ್ಲ ಸೃಷ್ಟಿ ಅನ್ನುವ ಅರ್ಥದಲ್ಲಿ ಬಂದಿದೆ ಇದು. ಆದಿ ಕುಟುಂಬಿನೇ, ಮುನಿಮನಃ ಪ್ರತ್ಯಕ್ಷ ಚಿನ್ಮೂರ್ತಯೇ,
ಮುನಿಗಳ ಮನಸ್ಸು ನಮಗೆಲ್ಲ ಅಷ್ಟು ಸುಲಭದಲ್ಲಿ ನಾವು ಇವನನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ, ಸಾಕ್ಷಾತ್ಕರಿಸಿಕೊಳ್ಳುವಂಥದ್ದು ಸುಲಭದಿಂದ ಸಾಧ್ಯವಲ್ಲ. ಮುನಿ ಮನಃ ಪ್ರತ್ಯಕ್ಷ ಚಿನ್ಮೂರ್ತಯಿ. ಆದರೆ ಯಾರು ಸಾಧಕರು ಅಂಥವರನ್ನೇ ಇಲ್ಲಿ ಮುನಿಗಳು ಅಂತ ಹೇಳಿರುವಂತಹದ್ದು. ಸಾಧಕರಾದವರ ಮನಃಪಟಲದಲ್ಲಿ ಅವನು ಗೋಚರಿಸ್ತಾನಂತೆ. ಪ್ರತ್ಯಕ್ಷ ಚಿನ್ಮೂರ್ತಯಿ, ಅವನ ಸ್ವರೂಪವನ್ನು ಅವರು ಕಾಣ್ತಾರೆ. ಯಾಕೆಂದರೆ ತಮ್ಮ ಚೈತನ್ಯ, ಆ ಚೈತನ್ಯ ಎರಡು ಒಂದು ಅನ್ನೋದು ಅವರಿಗೆ ದೃಢವಾದ ತೀರ್ಮಾನ ಇರುತ್ತೆ. ಅದರ ಸಾಕ್ಷಾತ್ಕಾರವನ್ನು ಅವರು ಪಡೆಯಬಲ್ಲರು ಮುನಿಗಳು. ಮಾಯಾ ಸೃಷ್ಟ ಜಗತ್ರಯಾಯ, ಮಾಯೆಯ ಸೃಷ್ಟಿ, ಮಾಯಾ ಸೃಷ್ಟ, ಮಾಯೆಯಾ ಸೃಷ್ಟ ಅಂತಲೂ ಮಾಡಬಹುದು. ಮಾಯೆಯಿಂದ ಸೃಷ್ಟಿ ಮಾಡಲ್ಪಟ್ಟಂಥವು ಈ ಜಗತ್ತು. ಆಗಲೇ ಹೇಳಿದೆ ಇದು ಅವನ ಲೀಲೆ ಅಂತ ಇಟ್ಕೋಬೇಕು. ಮೊದಲು ಬಂದಿದೆ ಕೆಲವು ವಿಚಾರಗಳು ಪುನಃ ಅದು ಆವೃತ್ತಿಯನ್ನು ಪಡಿತಾ ಇರ್ತವೆ. ಯಾಕೆಂದ್ರೆ ಮುಖ್ಯವಾದ ತತ್ವ ಆದ್ದರಿಂದ. ಮಾಯಾ ಸೃಷ್ಟ ಜಗತ್ರಯಾಯ ಸಕಲ ಆಮ್ನಾಯ ಅಂತ ಸಂಚಾರಿಣೇ, ಆಮ್ನಾಯ ವೇದ ಶ್ರುತಿ, ಸಕಲ ಆಮ್ನಾಯ ಅಂತ, ಅಂತ ಅಂದರೆ ಕೊನೆಯ ಭಾಗ ಅಂದರೆ ವೇದಾಂತ, ವೇದಾಂತ ಪ್ರತಿಪಾದ್ಯ ಅಂತ ಹೇಳ್ತೀವಲ್ಲ ಅದೇ ಅರ್ಥ. ವೇದಾಂತ ಸಂಚಾರಿಣೇ, ವೇದಾಂತದಲ್ಲಿ ಪ್ರತಿಪಾದಿತನಾಗಿರುವಂತಹ ಅಂದರೆ ವೇದಾಂತ ತಿಳಿಸುವಂತಹ ಯಾವ ಪರಬ್ರಹ್ಮ ವಸ್ತು ಇದೆಯೋ ಅದು ಈ ಸಾಕ್ಷಾತ್ ಪರಶಿವನೇ. ಇಂತಹ ಶಂಭವೇ ಸಾಯಂ ತಾಂಡವ ಸಂಭ್ರಮಾಯ, ಸಾಯಂ ಸಮಯದಲ್ಲಿ ಇದು ಪ್ರಶಸ್ತವಾದ ಕಾಲ, ಶಿವನಿಗೆ ಪೂಜೆಗೆ ಅತ್ಯಂತ ಪ್ರಶಸ್ತ ಕಾಲ ಸಾಯಂಕಾಲ. ಅದಕ್ಕೇನೆ ನಮ್ಮಲ್ಲಿ ಆ ದಿವಸ ಒಂದು ದಿವಸ ಹೇಳುವಾಗ ಹೇಳಿದ್ದೀನಿ ಪ್ರದೋಷ ಕಾಲ ಅಂತೂ ಅದನ್ನು ಹೇಳ್ತೀವಿ. ತಾಂಡವ ಸಂಭ್ರಮಾಯ, ತಾಂಡವದಲ್ಲಿ ಆನಂದದಲ್ಲಿ ಇರುವಂತಹ ಜಟಿನೇ ಶಂಭವೇ ಇಯಂ ನತಿಹಿ, ನಮಸ್ಕಾರ ನನ್ನದು ಅಂತ ಅರ್ಥ. ಹೀಗೆ ಭಗವಂತನ ಸ್ವರೂಪವನ್ನು ನಿರೂಪಣೆ ಮಾಡಿ ಮುಂದೆ ಇನ್ನೂ ಚೆನ್ನಾಗಿ ಹೇಳ್ತಾರೆ ಭಗವತ್ಪಾದರು. ನಿತ್ಯಂ ಸ್ವೋದರ ಪೂರಣಾಯ ಸಕಲಾನುದ್ದಿಶ್ಯ ವಿತ್ತಾಶಯ ವ್ಯರ್ಥಂ ಪರ್ಯಟನಂ ಕರೋಮಿ ಭವತಃ ಸೇವಾಂ ನ ಜಾನೇ ವಿಭೋ ಮಜ್ಜನ್ಮಾಂತರ ಪುಣ್ಯ ಪಾತಕ ಬಲ ಬಲತಃ ತ್ವಂ ಶರ್ವ ಸರ್ವಾಂತರಸ್ತಿಷ್ಠಸ್ಯೇವಹಿ ತೇನ ವಾ ಪಶುಪತೆ ತೇ ರಕ್ಷಣೀಯೋಸ್ಮ್ಯಹಂ. ನೀನು ಈ ಒಂದು ಕಾರಣಕ್ಕಾದರೂ ನನ್ನನ್ನು ರಕ್ಷಿಸಲೇಬೇಕು. ಭಗವತ್ಪಾದರ ಆ ಬೇಡಿಕೆ ಸಲ್ಲಿಸೋ ಕ್ರಮವನ್ನು ಈ ಪದ್ಯದಲ್ಲಿ ನಾವು ಗಮನಿಸ್ಬೋದು. ಯಾಕೆ ಅಂತಂದು ಹೇಳ್ತಾರೆ, ನಮ್ಮಲ್ಲಿ ಇದೆ ನೋಡಿ ನಾವೆಲ್ಲ ಎಲ್ಲರ ಅನುಭವನೂ ಸ್ವಲ್ಪ ಹೌದು. ಪ್ರಾಯದ ಕಾಲದಲ್ಲಿ ನಾವು ಸರಿನೋ ತಪ್ಪೋ ವಿವೇಚನೆ ಕಡಿಮೆ ಇರ್ತವೆ. ಆ ಸಮಯದಲ್ಲೆಲ್ಲ ನಾವು ಸಮಯವನ್ನು ವ್ಯರ್ಥ ಮಾಡಿರ್ತೀವಿ, ಎಲ್ಲವನ್ನ ಸದ್ವಿನಿಯೋಗ ಮಾಡಿರ್ತೀವಿ ಅಂತ ಇಲ್ಲವೇ ಇಲ್ಲ. ಬಹುಶಃ ಅದನ್ನು ಜ್ಞಾಪಿಸ್ಕೊಂಡ್ರೇನು, ಯಾಕೆ ಭಗವತ್ಪಾದ್ರ ಈ ರೀತಿ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅವ್ರು ಹೇಳ್ತಾರೆ ನಮ್ಮ ನಿಮ್ಮೆಲ್ಲರ ಭಾವನೆಯನ್ನು ಅನುಸರಿಸಿ ಹೇಳ್ತಾರೆ. ಏನು ಅಂದರೆ ನಿಜ, ಇಂದು ನಾವು ಮಾಡ್ತಾ ಇರೋದು ಇದೇ ಕಾರ್ಯವನ್ನು. ನಿತ್ಯಂ ಪ್ರತಿದಿನವೂ ಸ್ವ ಉದರ ಪೂರಣಾಯ, ನಾವೆಲ್ಲ ಇಂದು ಮಾಡ್ತಾ ಇರೋದು ಯಾತಕ್ಕಾಗಿ ಅಂದರೆ ಸ್ವ ಉದರ ಪೂರಣಾಯ, ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕಾಗಿ. ಏನು ತುಂಬ ಇದಾಗಿ ಹೇಳ್ತಾರೆ ಭಗವತ್ಪಾದರು, ಸಕಲಾನುದ್ದಿಶ್ಯ ಎಲ್ಲರನ್ನ, ಇದು ದೈನ್ಯ ಇದು ಬರಬಾರದು. ಆದ್ರೆ ಹೇಳ್ತಾರೆ ಯಾಕೆ ನಮ್ಗೆ ಎಚ್ಚರಿಕೆ ಕೊಡೋದಕ್ಕೆ ಸಕಲಾನು. ನಾವೆಲ್ಲರೂ ಅಂತ ಹೇಳಕ್ಕ ಈ ಕಡೆಯಿಂದ ಮಾಡಿದಿರ್ತಾನೆ? ಇಲ್ಲ 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 ಮಾಡಿಲ್ಲ, ನಾನು ನಮ್ಗೆ ಮಾತ್ರ ಮಾಡ್ಕೊಂಡು ಈಗ ಮಾಡಿಬಿಡಿ. ಇಲ್ಲ ಆ ಕಡೆಯಿಂದ ಮಾಡಿ, ಆ ಅರ್ಹತೆಯೂ ಇಲ್ಲ ಅಧಿಕಾರವೂ ಇಲ್ಲ ನಮಗೆ. ಹಾಗಾಗಿ ನಮಗೆ ಇಲ್ಲಿ ಮುಲಾಜಿಲ್ಲದೆ ಹೇಳ್ಬೋದು, ಇದನ್ನ ಅರ್ಹತೆ ಪ್ರಶ್ನೆ ಇಲ್ಲ. ಸಕಲಾನುದ್ದಿಶ್ಯ ಏನು ವಿತ್ತಾಶಯ, ವಿತ್ತ ಅಂದ್ರೆ
ಸಂಪತ್ತು, ಬದುಕಿಗಾಗಬೇಕಾದ ಸಂಪತ್ತು, ಇಲ್ಲಿ ಸಿಗ್ಬೋದು ಅಲ್ಲಿ ಸಿಗ್ಬೋದು ಎನ್ನುವಂತಹ ಒಂದು ಭಾವನೆಯಿಂದ ವ್ಯರ್ಥಂ ಪರ್ಯಟನಂ ಕರೋಮಿ, ವ್ಯರ್ಥವಾಗಿ ಸುತ್ತಾಡ್ತಾ ಇದ್ದೀನಿ. ಕರೋಮಿ ಭವತಃ ಸೇವಾಂ ನ ಜಾನೇ ವಿಭೋ. ವಿಭೋ ವ್ಯಾಪಕನಾದ ಪರಮಾತ್ಮನೇ, ನಿನ್ನ ಸೇವೆಯನ್ನು ನಾನು ಮಾಡೋದಕ್ಕೆ ನಾನು ತಿಳಿದಿಲ್ಲ, ಮಾಡಿಲ್ಲ, ತಿಳಿದಿಲ್ಲ, ಮಾಡಿಲ್ಲ ಯಾಕೆ ಅಂದರೆ ತಿಳಿದಿಲ್ಲ, ಅದು ನಂಗೆ ಸರಿಯಾದ ಜ್ಞಾನ ಇಲ್ಲ ಅಂತ ಹೇಳ್ತಾರೆ ಭಗವತ್ಪಾದರು ನಮ್ಮನ್ನಿಟ್ಕೊಂಡು. ಆದರೆ ಮುಂದೆ ಹೇಳ್ತಾರೆ, ಮಜ್ಜನ್ಮಾಂತರ ಪುಣ್ಯ ಪಾತಕ ಬಲತಃ, ಪುಣ್ಯ ಪಾಕ ಬಲತಃ, ತಪ್ಪದೆ ಕ್ಷಮಿಸ್ಬೇಕು, ಎಕ್ಸ್ಟ್ರಾ ಸೇರೋಗ್ಬಿಡ್ತು. ಪುಣ್ಯ ಪಾಕ ಬಲತಃ, ಏನು ನನ್ನ ಕಳೆದ ಜನ್ಮ ಅಥವಾ ಅದಕ್ಕೂ ಹಿಂದಿನ ಜನ್ಮ, ಆ ಜನ್ಮಾಂತರ ಪುಣ್ಯ ಪಾಕ, ಪಾಕ ಅಂದ್ರೆ ಅದ್ರ ಫಲ ಕೊಡುವಂತಹ ತುತ್ತ ತುದಿಯ ಸ್ಥಿತಿ, ಅದರ ಒಂದು ಬಲದಿಂದಾಗಿ ನಮ್ಮಲ್ಲಿ ಎಲ್ಲದೂ ಕರ್ಮಾಧೀನ, ಇದು ಮಾತ್ರ ಒಪ್ಕೊಳ್ಳೇಬೇಕು. ಇನ್ನೇನು ಇದಕ್ಕೆ ಇದನ್ನು ಬಿಟ್ಟು ಇನ್ನು ಬೇರೆ ಉತ್ತರವನ್ನು ಹೇಳೋಕ್ಕೆ ಕಾರಣವನ್ನು ಹೇಳೋದಕ್ಕೆ ನಮ್ಗೆ ಅವಕಾಶವೇ ಇಲ್ಲ. ಮಜ್ಜನ್ಮಾಂತರ ಪುಣ್ಯ ಪಾಕ ಬಲತಃ, ನಾನು ಜನ್ಮಾಂತರಗಳಲ್ಲಿ ಮಾಡಿದಂತಹ ಪುಣ್ಯದ ಪಾಕಸ್ಥಿತಿ, ಪಾಕ ಅಂದರೆ ನಮ್ಗೆ ಗೊತ್ತಿದೆ ಅದು ತುತ್ತು ತುದಿಯ ಹಂತ, ರಸವತ್ತಾದ ಕಾಲವನ್ನು ಪಾಕ ಅಂತ ಹೇಳ್ತೀವಿ. ಹಾಗೆ ಅದರ ಬಲದಿಂದ ತ್ವಂ ಶರ್ವ, ಶಿವನ ಹೆಸರು ಪರಮಾತ್ಮನೇ, ಸರ್ವಾಂತರಸ್ಥಿಷ್ಠಸಿ, ನೀನು ಒಂದು ಲೌಕಿಕ ಅರ್ಥ, ನೀನು ಎಲ್ಲರ ಒಳಗೂ ಇದೀಯ ಪರಮಾತ್ಮ, ನೀನು ಎಲ್ಲರೊಳಗೂ ಇದೆಯಾ ಅಂತ ಒಂದು. ಇನ್ನು ವೇದಾಂತ ದೃಷ್ಟಿಯಲ್ಲಿ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮತ್ತೆ ಮನೋಮಯ, ವಿಜ್ಞಾನಮಯ, ಇಲ್ಲೆಲ್ಲವೂ ಕೂಡ ಅಂತರ 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 ಅಂತಲೇ ಹೇಳ್ತಾ ಹೋಗ್ತೀವಿ. ಹಾಗೆ ಎಲ್ಲ ಒಳಗೆ ಸರ್ವಾಂತರ, ಈ ಎಲ್ಲ ಕೋಶಗಳಿಗಿಂತ ಮಿಗಿಲಾಗಿ ಒಳಗಿರುವಂಥವನು ನೀನು. ತಿಷ್ಠಸ್ಯೇವ ಹಿ, ನಿಂತಿದೆಯಲ್ವಾ, ತೇನವಾ, ಈ ಒಂದು ಕಾರಣದಿಂದಾದರೂ, ನಾನು ಎಷ್ಟು ಸಹಸ್ರ ಅಪರಾಧ ಮಾಡಿಬಿಟ್ಟಿದ್ದೀನಿ, ಆದರೂ ನೀ ನನ್ನೊಳಗೇ ಇದ್ದವ್ ನನ್ನ ಕೈ ಬಿಡೋಕೆ ಸಾಧ್ಯನಾ, ಬಿಡಬಾರ್ದಲ್ವಾ ಅನ್ನೋ ರೀತಿಯಲ್ಲಿ ಕಟ್ಟಾಕ್ತಾರೆ ಭಗವತ್ಪಾದರು. ಪಶುಪತೆ ರಕ್ಷಣೀಯೋಸ್ಮ್ಯಹಂ ತೇ ರಕ್ಷಣೀಯ ಅಹಂ ಅಸ್ಮಿ, ನೀನು ನನ್ನನ್ನು ರಕ್ಷಿಸಲೇಬೇಕು, ನಿನ್ನಿಂದ ರಕ್ಷಿಸಲ್ಪಡಲೇಬೇಕು ನಾನು, ಆ ಒಂದು ಸ್ಥಿತಿಯಲ್ಲಿ ನಾನಿದ್ದೀನಿ. ಆದ್ದರಿಂದ ಒಟ್ಟು ಅಭಿಪ್ರಾಯ ಏನು, ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ ದಾಸೋಯಮಿತಿ ಮಾಂ ಮತ್ವ ಕ್ಷಮಸ್ವ ಪುರುಷೋತ್ತಮ ಪರಮೇಶ್ವರ ಎಲ್ಲ ಹೇಳ್ತೀವಿ. ಆ ಭಾವ ಇದು ಭಕ್ತಿಯ ಪರಾಕಾಷ್ಠೆ. ಆ ಭಾವನೆಯಲ್ಲಿ ಶ್ಲೋಕದಲ್ಲಿ ಸ್ತುತಿ ಮಾಡ್ತಾರೆ. ಇನ್ನು ಮುಂದಿಂದ ಒಂದು ಸ್ವಲ್ಪ ಮಾಡಿರ್ತೀನಿ, ಆಮೇಲೆ ಗುರುಗಳ ಇದನ್ನು ಆಶೀರ್ವಚನವನ್ನು ಕೇಳೋಣ. ಏಕೋ ವಾರಿಜ ಬಾಂಧವ ಕ್ಷಿತಿನಭೋ ವ್ಯಾಪ್ತಂ ತಮೋಮಂಡಲಂ ಭಿತ್ವಾ ಲೋಚನ ಗೋಚರೋಪಿ ಭವತಿ ತ್ವಂ ಕೋಟಿ ಸೂರ್ಯಪ್ರಭಃ ವೇದ್ಯಃ ಕಿಂ ನ ಭವಸ್ಯಹೋ ಘನತರಂ ಕೀದೃಗ್ ಭವೇತ್ ಮತ್ತಮಃ ತತ್ಸರ್ವಂ ವ್ಯಪನೀಯ ಮೇ ಪಶುಪತೆ ಸಾಕ್ಷಾತ್ ಪ್ರಸನ್ನೋ ಭವ. ತುಂಬ ಸುಂದರವಾದಂತಹ ಪದ್ಯ ಇದೆ ಇದು. ಏನು, ನನ್ನ ತಮಸ್ಸು ಅಂದರೆ ಅಜ್ಞಾನ, ನನ್ನಲ್ಲಿರುವಂತಹ ಈ ಅಜ್ಞಾನ ಪ್ರಭೋ ಕೀದೃಕ್ ಘನತರಂ, ಎಷ್ಟು ಗಾಢವಾದ್ದು, ಘನತರ ಅಂದರೆ ಚೆನ್ನಾಗಿ ಗಾಢವಾಗಿ ಅಂಟ್ಕೊಂಡು ಬಿಟ್ಟಿದೆ ಈಗ ನನ್ನ ಅಜ್ಞಾನವೆಂಬಂತಹದ್ದು. ಅದು ಹೇಗೆ ಅದನ್ನು ನೀನು ಕಳಿತೀಯೋ ಅನ್ನೋ ರೀತಿಯಲ್ಲಿ ಬೇಡಿಕೆಯನ್ನು ಇಡ್ತಾರೆ, ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಾ ಬರ್ತಾರೆ. ಏಕೋ ವಾರಿಜ ಬಾಂಧವ, ವಾರಿ ನೀರು, ಅಲ್ಲಿ ಹುಟ್ಟೋದಾದ್ರಿಂದ ವಾರಿಜ ಅಂದರೆ ಕಮಲ, ಕಮಲಕ್ಕೆ ಬಂಧು ಸೂರ್ಯ, ಸೂರ್ಯೋದಯವಾದ ಕಮಲ ಅರಳತ್ತೆ, ಬಾಂಧವ್ಯವನ್ನು ಕವಿ ಕಲ್ಪನೆ ಮಾಡ್ತಾರೆ. ವಾರಿಜ ಬಾಂಧವ ಏಕಃ, ಏಕಃ ವಾರಿಜ ಬಾಂಧವ, ಎರಡು ರೀತಿಯಲ್ಲಿ ಹೇಳ್ಕೋಬಹುದು. ಒಬ್ಬ ಸೂರ್ಯ,
ಕ್ಷಿತಿನಭೋವ್ಯಾಪ್ತಂ ತಮೋ ಮಂಡಲಂ ಭಿತ್ವ. ಕ್ಷಿತಿ ಅಂದರೆ ಭೂಮಿ, ಆಮೇಲೆ ನಭೋ, ನಭಃ ಅಂದ್ರೆ ಆಕಾಶ, ಭೂಮ್ಯಾಕಾಶಗಳಲ್ಲೆಲ್ಲ ವ್ಯಾಪಿಸಿರುವ ವ್ಯಾಪ್ತಂ ತಮೋಮಂಡಲಂ, ಆ ಕತ್ತಲೆಯ ಅದು ಅಜ್ಞಾನ ಪ್ರತೀಕ. ಕತ್ತಲೆಯನ್ನು ಭಿತ್ವಾ ಅದನ್ನು ಭೇದಿಸಿ ಹೋಗಲಾಡಿಸಿ ಲೋಚನ ಗೋಚರೋಪಿ ಭವತಿ ಭೇದಿಸ್ತಾನೆ ಅಷ್ಟೇ ಅಲ್ಲ, ಲೋಚನ ಗೋಚರೋಪಿ ಭವತಿ ಕಣ್ಣುಗಳಿಗೂ ಗೋಚರಿಸ್ತಾನೆ. ತ್ವಂ ನೀನಾದರೂ ಕೋಟಿ ಸೂರ್ಯ ಪ್ರಭಃ, ಅವನು ಒಬ್ಬ ಸೂರ್ಯನೇ ಇಂಥ ಕೆಲಸ ಮಾಡ್ತಾನೆ, ನೀನು ಸಾವಿರಾರು ಕೋಟಿ ಲೆಕ್ಕ ಮಾಡೋಕ್ಕೆ ಕಷ್ಟ ಆದ್ರಿಂದ ಕೋಟಿ ಶಬ್ದ ನಮ್ಮಲ್ಲಿ ಅಸಂಖ್ಯ ಅನ್ನೋ ಅರ್ಥ. ಕೋಟಿ ಸೂರ್ಯ ಪ್ರಭಃ, ಕೋಟಿ ಸೂರ್ಯರ ಪ್ರಕಾಶವುಳ್ಳವನು ನೀನು ಭಗವಂತ. ಆದರೆ ವೇದ್ಯ ಕಿಂ ನ ಭವಸಿ, ನಮಗೆ ಯಾಕೆ ನೀನು ಗೋಚರ ಆಗಲ್ಲ? ಅವನು ಸೂರ್ಯ ಅಂತಹ ಕತ್ತಲೆಯನ್ನು ಹೋಗಲಾಡಿಸಿ ಗೋಚರನಾಗ್ತಾನೆ, ನೀನು ಇನ್ನೂ ಬೆಳಕಿದ್ದವನು, ಅವನು ನಿನ್ನ ಬೆಳಕಿಗೆ ಹೋಲಿಸಿದ್ರೆ ಅದು ಅಲ್ಪವಾದ್ದು. ಅವನೇ ನಮಗೆ ದೃಷ್ಟಿ ಗೋಚರವಾಗ್ತಾ ಇರಬೇಕಾದ್ರೆ ನೀನು ಯಾಕೆ ವೇದ್ಯ ಕಿಂನ ಭವಸಿ, ಯಾಕೆ ಗೋಚರ ಆಗಲ್ಲ? ಗೋಚರ ಆಗೋದಕ್ಕೆ ಯಾವುದು ಪ್ರತಿಬಂಧ ಅಂದರೆ ಕತ್ತಲೆ. ಕತ್ತಲೆ ಹೋಯಿತು ಅಂದ್ರೆ ಗೋಚರವಾಗತ್ತೆ. ಹಾಗೆ ನನ್ನಲ್ಲಿರುವಂತಹ ಕತ್ತಲೆ ಘನತರಂ ಕೀದೃತ್ ಭವೇತ್ ಭವೇನ್ ಮತ್ ತಮಃ, ಮತ್ ತಮಃ ಮಮ ತಮಃ, ನನ್ನ ಕತ್ತಲೆ ಅಂದರೆ ಅಜ್ಞಾನ ಇದು ಎಷ್ಟು ಗಾಢವಾದಾಗಿರಬೇಕು ಅಂದರೆ ಅರ್ಥ ನೀನು ನನಗೆ ಸಾಕ್ಷಾತ್ಕಾರವನ್ನು ಯಾಕೆ ನೀಡ್ತಾ ಇಲ್ಲ. ಅದನ್ನು ಕೊನೆಯಲ್ಲಿ ಹೇಳ್ತಾರೆ, ತತ್ಸರ್ವಂ ವ್ಯಪನೀಯ, ಆ ನನ್ನ ಎಲ್ಲ ಅಜ್ಞಾನವನ್ನು ದೂರ ಮಾಡಿ ಸಾಕ್ಷಾತ್ ಪ್ರಸನ್ನೋ ಭವ, ಗೋಚರನಾಗಿ ನನಗೆ ಅನುಗ್ರಹಿಸು ಪಶುಪತೆ ಅಂತ ಸಂಬೋಧನ. ಇಷ್ಟಕ್ಕಿದ್ರನ್ನ ಇವತ್ತಿಂದ ನಿಲ್ಲಿಸ್ತೀನಿ, ಗುರುಗಳ ಅನುಮತಿಯನ್ನು ಪ್ರಾರ್ಥಿಸ್ತಾ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಮಹಾರತ್ನಪೀಠೆ ಶುಭೆ ಕಲ್ಪಮೂಲೆ ಸುಖಾಸೀನಮಾದಿತ್ಯಕೋಟಿಪ್ರಕಾಶಂ ಸದಾ ಜಾನಕೀ ಲಕ್ಷ್ಮಣೋಪೇತಮೇಕಂ ಸದಾ ರಾಮಚಂದ್ರಂ ಭಜೇಹಂ ಭಜೇಹಂ. ಸ್ವಪಾದಪಂಕೇರುಹ ನಮ್ರಪಂಕವಿನಾಶದಕ್ಷೈರ್ಗುರುಭಿಸ್ಸುಪೂಜಿತಂ ಶಂಕಾಶ್ಮಟಂಕಾಯಿತಪಾದಪಂಕಜಂ ಶ್ರೀಶಂಕರಾರ್ಯಂ ಸತತಂ ನಮಾಮಿ. ಶಿವಪುರಾಣ ಪಾತ್ರಗಳನ್ನು ಆಯ್ಕೆ ಮಾಡುವಾಗಲೂ ಕೂಡ ಅತ್ಯಂತ ಔಚಿತ್ಯಪೂರ್ಣವಾದಂಥ ಪಾತ್ರಗಳು. ನಾನು ಮೊನ್ನೆ ಉಲ್ಲೇಖ ಮಾಡಿದ್ದೇನೆ, ಇದು ಬಹಳ ಮಹತ್ವ. ಈ ಆಧ್ಯಾತ್ಮ ಜ್ಞಾನ ಯಾರು ಯಾರಿಗೆ ಹೇಳಿದ್ದು ಅಂತ, ಯಾವಾಗ ಹೇಳಿದ್ದು ಅನ್ನೋದು ಕೂಡ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಹಾಗೆಯೇ ಶಿವಪುರಾಣದಲ್ಲಿ ಈವತ್ತು ನನಗೆ ಹೇಳುವ ಈ ಪ್ರಸಂಗ ಏನಿದೆ, ಇದನ್ನು ಹೇಳುವವರು ಸನತ್ ಕುಮಾರ್, ಹೇಳಿದ್ದು ಯಾರಿಗೆ ಅಂದರೆ ವ್ಯಾಸ ಮಹರ್ಷಿಗಳಿಗೆ. ಎಂಥ ವಿಷಯ ಅಂತ ನನಗೆ ಹೇಳ್ತೇನೆ ಈಗ. ಹೇಳಿದಂಥ ಸನತ್ ಕುಮಾರರು, ಅದನ್ನು ಶಿಷ್ಯಭಾವದಿಂದ ಕೇಳಿದಂತಹ ವ್ಯಾಸ ಮಹರ್ಷಿಗಳು. ವ್ಯಾಸ ಮಹರ್ಷಿಗಳಿಗೆ ಗೊತ್ತಿಲ್ಲದಿರೋದು ಏನಿದೆ, ಏನಿರೋದಕ್ಕೆ ಸಾಧ್ಯವಿಲ್ಲ. ಆದರೆ ಪಾತ್ರವನ್ನು ಆಯ್ಕೆ ಮಾಡಿದೆ, ನಮ್ಮಂಥವರಿಗೆ ತಲೆಗೆ ಸ್ವಲ್ಪ ಹತ್ತೋದಾದರೆ ಹತ್ತಲಿ ಅನ್ನೋ ಕಾರಣಕ್ಕೋಸ್ಕರವೋ ಏನೋ, ಒಟ್ಟಿನಲ್ಲಿ ಪಾತ್ರ ಮಾತ್ರ ಅದ್ಭುತವಾದಂಥ ಪಾತ್ರವನ್ನು ಆಯ್ಕೆ ಮಾಡಿದ್ದಾರೆ ಈ ಒಂದು ಪ್ರಕರಣವನ್ನು ವಿವರಿಸೋದಕ್ಕೆ. ಪ್ರಕರಣ ಏನಿದು ಅಂತಂದರೆ, ವ್ಯಾಸ ಮಹರ್ಷಿಗಳಿಗೆ ಸನತ್ ಕುಮಾರ್ ಹೇಳ್ತಾರೆ,
ಮಹರ್ಷಿಗಳೇ, ಈ ದೇಹ ಇದೆಯಲ್ಲ, ಇದರ ಬಗ್ಗೆ ಎಂಥ ಮೋಹ ನಮ್ಮ ಜನಕ್ಕೆ ಅಂತ. ನಮ್ಮ ಜನಕ್ಕೆ ಅಂದರೆ ಎಲ್ರಿಗೂ ಅಂತ ಅರ್ಥ. ವಾಸ್ತವಿಕವಾಗಿ ದೇಹದ ಪರಿಸ್ಥಿತಿ ಏನು, ಇದನ್ನು ಎಂದಾದರೂ ನಮ್ಮವರು ಯೋಚನೆ ಮಾಡ್ತಾರೆ? ಮಾಡಲಿ ಅಂತ ಶಿವ ಪ್ರಯತ್ನ ಪಟ್ಟ, ಅದಕ್ಕಾಗಿ ಶಿವಜ್ಞಾನವನ್ನು ಹೇಳಿದ. ನಾನು ನಿನಗೆ ಆ ಒಂದು ಭಾಗವನ್ನು ಸ್ವಲ್ಪ ಮಟ್ಟಿಗೆ ಹೇಳ್ತೇನೆ, ನೀ ಕೇಳದನ್ನ ಅಂತ ವ್ಯಾಸ ಮಹರ್ಷಿಗಳು ಹೇಳೋದಕ್ಕೆ ಆರಂಭ ಮಾಡ್ತಾರೆ ಸನತ್ ಕುಮಾರ್. ಅದಕ್ಕಾಗಿ ನಾನು ಹೇಳಿದೆ, ದೇಹದ ಅಶುಚಿ, ಸಂಸ್ಕೃತದ ಪದ ಹೇಳೋದಾದರೆ ದೇಹದ ಅಶುಚಿ ಅಂದರೆ ಕಲ್ಮಶ ಮಲಗಳಿಂದ ಕೊಳೆಯಿಂದ ಕೂಡಿದಂಥದ್ದು ಶರೀರ. ಇದು ನಮಗೆ ಗೊತ್ತಿಲ್ಲ. ಅಕಸ್ಮಾತ್ ಕೆಲವೊಂದು ಬಾರಿ ಹೇಳ್ಬೋದು ಮೈ ತೊಳ್ಕೊಳ್ತೇವೆ, ಅದು ಶರೀರಕ್ಕೆ ಕೊಳೆ ಆಯಿತು ಅಂತ ಮೈ ತೊಳ್ಕೊಳ್ಳೋದು, ಶರೀರವೇ ಕೊಳೆ ಅಂತ ಯಾರು ಮೈ ತೊಳ್ಕೊಳ್ತಾರೆ? ಯಾರೂ ಇಲ್ಲ. ಸನತ್ ಕುಮಾರ್ ಹೇಳ್ತಾರೆ ವ್ಯಾಸ ಮಹರ್ಷಿಗಳಿಗೆ, ವ್ಯಾಸ ಮಹರ್ಷಿಗಳೇ, ಈ ನಮ್ಮ ಜನ ಭಾಳ ಶ್ರದ್ಧಾಭಕ್ತಿಗಳಿಂದ ಪಂಚಗವ್ಯ ಮಂತ್ರಾವ್ಯ ಪುರಸ್ಸರವಾಗಿಯ ಅಭಿಕಾರ ಇದೆಲ್ಲ ಪುರಶ್ಚರಣ ಮಾಡಿ ಪಂಚಗವ್ಯವನ್ನು ಸಿದ್ಧ ಮಾಡಿ ಹೇ ನಾನು ಶುದ್ಧವಾದೆ ಅಂತ ಪ್ರೋಕ್ಷಣೆ ಮಾಡಿದಾಗ ಒಂದು ಮುಖ ಅರಳೋದು, ಅವನ ಓಡಾಟ ಓಹೋಹೋ ಅದ್ಭುತ. ಯಾಕೆಂದರೆ ಪಂಚಗವ್ಯ ನಾನು ಇವತ್ತು ಮಾಡಿದ್ದೇನೆ, ಸೇರಿಸ್ಕೊಂಡಿದ್ದೇನೆ, ಸೇವಿಸಿದ್ದೇನೆ, ಇದನ್ನು ಪ್ರೋಕ್ಷಣೆ ಮಾಡಿದ್ದೇನೆ. ಸನತ್ ಕುಮಾರ್ ಹೇಳ್ತಾರೆ ವ್ಯಾಸ ಮಹರ್ಷಿಗಳಿಗೆ, ಯಾ ಮಹರ್ಷಿಗಳೇ, ಈ ಪಂಚಗವ್ಯ ಸೇವನೆಯಾಗಲಿ ಪ್ರೋಕ್ಷಣೆಯಾಗಲಿ ಅದೊಂದು ಕ್ಷಣ ಅಷ್ಟೇ, ಅದು ಅದರ ಮಹತ್ವ. ಆಮೇಲೆ ಯಥಾಪ್ರಕಾರ ಈ ದೇಹ ಇದು ಕೊಳೆಯೇ, ಆ ಲೆಕ್ಕದಲ್ಲಿ ನಾವು ಪಂಚಗವ್ಯ ಸೇವಿಸ್ತಾ ಅಂದರೆ ಕಾಫಿ ಗಿಫಿ ಸೇವಿಸೋದಕ್ಕೆ ಅವಕಾಶ ಇಲ್ಲ. ಅಂದರೆ ದೇಹದ ಒಂದು ಆ ಸ್ಥಿತಿ ಹೇಗಿರ್ಬೋದು ಅಂತ ಯೋಚನೆ ಮಾಡಿ ಸನತ್ ಕುಮಾರ್ ಹೇಳ್ತಾರೆ, ಶುಕ್ರಶೋಣಿತ ಸಂಯೋಗಾತ್ ದೇಹ ಸಂಜಾಯತೆ ಯತಃ ನಿತ್ಯಂ ವಿಣ್ಮೂತ್ರ ಸಂಪೂರ್ಣ ತೇನಾಯಮ ಶುಚಿ ಸ್ಮೃತಃ. ವ್ಯಾಸಮಹರ್ಷಿಗಳು ಉಪದೇಶ ಮಾಡ, ವೇದಾಂತ ಸೂತ್ರಗಳು, 18 ಪುರಾಣಗಳು, ವೇದ ವಿಭಾಗ, ಒಂದೇ ಎರಡೇ ವ್ಯಾಸಮಹರ್ಷಿಗಳ ಕೊಡುಗೆ ಅನುಗ್ರಹ. ಅಂಥ ವ್ಯಾಸಮಹರ್ಷಿಗಳಿಗೆ ಈ ದೇಹದ ಅಶುಚಿಯನ್ನು ಸನತ್ ಕುಮಾರರು ವಿವರಿಸುವಂಥ ರೀತಿ ಇದು. ಇದು ಎಲ್ರಿಗೂ ಗೊತ್ತಿರುವಂಥದ್ದು, ಶರೀರ ಉಂಟಾಗುವುದು ಹೇಗೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದು. ಅದ್ರ ಬಗ್ಗೆ ಅಂತ ಕರಾರೇ ಇಲ್ಲ, ಅದೇನು ಶಿವಪುರಾಣವೇ ಹೇಳಬೇಕು ಅಂತಿಲ್ಲ, ಸಾಮಾನ್ಯ ನಮ್ಮ ಹಳ್ಳಿ ಜನಗಳಿಗೆ ಗೊತ್ತೇ ಇದೆ. ಮತ್ತು ಇದನ್ನು ಯಾತಕ್ಕೆ ಹೇಳುತ್ತೆ ಹಾಗಾದರೆ ಪುರಾಣ, ಇದು ಬಹಳ ಮುಖ್ಯವಾದ್ದು ನಮಗೆ. ಇದು ಗೊತ್ತಿಲ್ಲದ ವಿಷಯವನ್ನು ಹೇಳ್ತಾರೆ ಅಂತ ನಾವು ಅಂದ್ಕೊಳ್ಬೇಕಾದಿಲ್ಲ. ಶಿವಪುರಾಣ ಹೇಳುತ್ತೆ, ನಿತ್ಯಂ ವಿಣ್ಮೂತ್ರ ಸಂಪೂರ್ಣ, ಮಲಮೂತ್ರಗಳಿಂದ ನಿತ್ಯವೂ ಇದು ಪೂರ್ಣವಾಗಿರುವಂಥದ್ದು. ನಾನು ಆ ಶ್ಲೋಕ ಹೇಳೋದಿಲ್ಲ, ಉದಾಹರಣೆ ಮಾತ್ರ ಹೇಳ್ತೇನೆ. ಶಿವಪುರಾಣದ ಆ ತಿಳಿಸುವಂಥ ಶಬ್ದಗಳು ಉದಾಹರಣೆಗಳಲ್ಲಿ ಹೇಗಿರುತ್ತವೆ ಅಂತ, ಒಂದು ಮಡಕೆಯಲ್ಲಿ ಮಲ ಮೂತ್ರ ಎಲ್ಲ ತುಂಬಿಸಿ ಅದನ್ನು ಪ್ಯಾಕ್ ಮಾಡಿ ಹೊರಗಿಂದ ಚೆನ್ನಾಗಿ ತೊಳೆದು ಬಿಡೋದು, ಸ್ವಚ್ಛ ಮಾಡಿಬಿಡೋದು. ಏನನ್ಸುತ್ತೆ ನಿಮಗೀಗ? ಸ್ವಚ್ಛವಾಯ್ತಲ್ವೇ ಮಡಿಕೆ? ಇಷ್ಟೇ ಅನ್ನತ್ತೆ ಶಿವಪುರಾಣ, ಇದೇ ಉದಾಹರಣೆ ಕೊಡುತ್ತೆ. ಒಳಗೆ ಬರೀ ಕೊಳೆಯ ತುಂಬಿಕೊಂಡಿರೋದು, ಹೊರಗಿಂದ ಏನು ಸ್ವಚ್ಛತೆ ಮಾಡೋದು, ಗಂಟೆಗಟ್ಟಲೆ ಸ್ನಾನ. ಕನ್ನಡಿ ಮುಂದೆ ಬೇರೆ, ಅದು ಕನ್ನಡಿ ಬೇಕೇ ಬೇಕು ಈಗ ನಮಗೆ ಸ್ನಾನಕ್ಕೆ, ಕನ್ನಡಿ ಮುಂದೆ ಬೇರೆ ಸ್ನಾನ ನೋಡ್ಕೊಳ್ಳಿಕ್ಕೆ ಇಲ್ಲ, ಸ್ವಚ್ಛತೆ ಆಯಿತೋ ಇಲ್ಲೋ, ಇದು ನಮ್ಮ ಅವಸ್ಥೆ. ಶಿವಪುರಾಣ, ನಿತ್ಯಂ ವಿಣ್ಮೂತ ಸಂಪೂರ್ಣ ತೇನ ಆಯಮ ಶುಚಿ ಸ್ಮೃತ. ಅಷ್ಟು ಮಾತ್ರ ಅಲ್ಲ ಮಹರ್ಷಿಗಳೇ, ಪರಮಾತ್ಮ ಒಂದು ಒಳ್ಳೆಯ ಅವಕಾಶ ಕೊಡ್ತಾನೆ. ಎಷ್ಟು ಯಾವಾಗ ಅಂದರೆ, ಅರೆ ನಿನ್ನ ಮೊದಲೇ ಒಂದು ಒಳ್ಳೆಯ ಅವಕಾಶ. ಯಾವಾಗ ನೀನು ತಾಯಿಯ ಗರ್ಭಕ್ಕೆ ಬೀಳ್ತೀಯೋ ಇಲ್ಲೋ, ನಾನು ಬೀಳೋದೊಂದು ಶಬ್ದ ಹಾಕ್ತೇನೆ, ನಿಮಗೆ ಇನ್ನೂ ಸ್ವಲ್ಪ ಸರಿಯಾದ ಶಬ್ದ ಬೇಕು, ಸೇರೋದು ಪ್ರವೇಶ ಮಾಡೋದು ಅಂತ ಇಟ್ಕೊಳ್ಬೇಕಾರೆ. ಆ ಪ್ರವೇಶ ಮಾಡ್ತೇವಲ್ಲ ನಮ್ಮ ತಾಯಿಯ ಗರ್ಭಕ್ಕೆ, ಗರ್ಭಸ್ಥಸ್ಯ ಸ್ಮೃತಿ ಯಾಸೀತ್ ಸಾಚ ತಸ್ಯ ಪ್ರಣಶ್ಯತಿ. ಅವನಿಗೆ ಅಪಾರವಾದ ಒಂದು ಸ್ಮರಣೆ ಜ್ಞಾನಶಕ್ತಿಯನ್ನು ಕರುಣಿಸ್ತಾನಂತ ಎಲ್ರಿಗೂ ಇದು. ಇದನ್ನು ಮಾತ್ರ ಸಾರ್ವಕಾಲಿಕವಾಗಿ ನೆನಪಿಟ್ಕೊಳ್ಬೇಕು ನಾವು.
ಇದು ಅವನಿಗೆ ಇವನಿಗೆ ಇವನಿಗೆ ಅವನಿಗೆ ಇಲ್ಲ, ಎಲ್ಲರಿಗೂ ಕೂಡ ಮನುಷ್ಯ ಮಾತ್ರನಿಗೆ ಅವನ ತಾಯಿಯ ಗರ್ಭದಲ್ಲಿ ಸರಿಯಾಗಿ ಇದು ಇರುತ್ತೆ ಅವನಿಗೆ. ನಮ್ಮ ಶಾಸ್ತ್ರಗಳು ಹೇಳೋದು ಇದನ್ನು ಸೈನ್ಸ್ ಒಪ್ಪುತ್ತಾ ಬಿಡುತ್ತೋ, ನೀವು ಆಮೇಲೆ ವಿಚಾರ ಮಾಡಿ. ಇದನ್ನು ಇದು ಶಿವಪುರಾಣ ಮಾತ್ರ ಅಲ್ಲ, ಗರ್ಭಪುರಾಣ ಗರುಡ ಪುರಾಣ ಹೇಳುತ್ತೆ, ಪದ್ಮಪುರಾಣ ಹೇಳುತ್ತೆ, ಭಾಗವತ ಹೇಳುತ್ತೆ. ನನ್ನ ಅಭಿಪ್ರಾಯ, ನಾನು ಎಲ್ಲ ಇದನ್ನು ಈ ಘಟನೆಗಳು ಬರ್ತೋ ಇಲ್ಲೋ ನೋಡಿಲ್ಲ, ಆದರೆ ಇದು ಬಹಳ ಎಲ್ಲರಿಗೂ ಇಷ್ಟವಾದಂಥ ಒಂದು ಪ್ರಸಂಗ ಆದ್ದರಿಂದ ಬಹುತೇಕ ಎಲ್ಲ ಪುರಾಣಗಳು ಇದನ್ನು ಹೇಳುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂತ ನಾನು ಭಾವಿಸ್ತೇನೆ. ಯಾಕೆ ಅಂದರೆ ಸೋತಿರೋದೇ ನಾವಿಲ್ಲಿ, ಅದಕ್ಕೋಸ್ಕರ ಅದನ್ನು ಹೇಳಲೇಬೇಕಲ್ಲ. ಗರ್ಭಸ್ಥಸ್ಯ ಸ್ಮೃತಿ ಯಾ ಆಸೀತ್ ಸಾಚ ತಸ್ಯ ಪ್ರಣಶ್ಯತಿ ಸಮ್ಮೂರ್ಛಿತೇನ ದುಃಖೇನ ಯೋನಿ ಯಂತ್ರ ನಿಪೀಡನಾತ್. ಇದು ಒಂದು ಒಳ್ಳೆ ಸ್ವಾರಸ್ಯ ಪ್ರಶ್ನೆ ಅಲ್ಲ, ಜನಕ್ಕೆ ಸಹಜವಾಗಿ ಬರಬೇಕಲ್ಲ. ಮತ್ತು ಅಂಥ ಒಂದು ಸ್ಮರಣೆ, ದೇವರ ಕುರಿತಾದಂಥ ಒಂದು ಜ್ಞಾನ ಇದನ್ನೆಲ್ಲ ನಮ್ಮ ಗರ್ಭದಲ್ಲೇ ಕೊಟ್ಟನ ಅಂತಂದರೆ ಅದು ಯಾಕೆ ಮತ್ತೆ ಹೊರಗೆ ಬರೋಗೆಲ್ಲ ಮರ್ತು ಹೋಗೋದು ನಮಗೆ? ಸುಮ್ಮನೆ ನಿಮ್ಮ ಪುರಾಣ ಪುರಾಣ ಅದಕ್ಕೆ ಪುರಾಣ ಅಂತ ಹೇಳೋದು ನೋಡಿ ಹೇಗೆ ಅಂತ ಶ್ರೀಪಾದ ಭಟ್ರ ಅಂತವ್ರಿಗೆ ಬೆರಳು ಮಾಡಿ ತೋರಿಸೋದು ನಾವು, ಅದಕ್ಕೆ ಪುರಾಣ ಅಂತ ಹೇಳೋದು. ಪುರಾಣ ಅದನ್ನು ಹೇಳುತ್ತೆ. ಇದನ್ನು ಪರೀಕ್ಷೆ ಮಾಡಿ ನೋಡೋಣ ನೀವು ಸರಿ ಹೌದು ಅಲ್ವೋ ಅಂತ, ಆಮೇಲೆ ಮಾತನಾಡಿ. ಪುರಾಣ ಹೇಳುತ್ತೆ ನೀನು ಗರ್ಭದಿಂದ ಹೊರಗೆ ಬರಬೇಕೋ ಇಲ್ಲೋ ಆ ದ್ವಾರದ ಮುಖಾಂತರ, ಅದೇ ನಿನ್ನ ಅನಾಯಾಸವಾಗಿ ಬರ್ತೀಯ ರಾಜಮಾರ್ಗದಲ್ಲಿ ಪ್ರವೇಶ ಮಾಡಿದಾಗೆ ಹೇಗಿದೆ ನಮ್ಮ ತಲೆ ಓಡೋದು ಅಂತ. ಪುರಾಣದ ಮೇಲೆ ಆಕ್ಷೇಪ ಹೇಳೋದು ಬಹಳ ಸುಲಭ. ಅರೆ ನಿನ್ನ ಒದ್ದಾಡಿ ಒದ್ದಾಡಿ ಎಷ್ಟೋ ಸಾರಿ ಡಾಕ್ಟ್ರೋ ಇನ್ನೊಬ್ಬರೋ ಯಾರಾದರೂ ಸಲಹೆ ಮಾಡಿ ನಮ್ಮನ್ನು ಎಳಿಬೇಕಾಗುತ್ತೆ. ಥೋ ರಾಮ, ಇದು ಪರಿಸ್ಥಿತಿ ಪ್ರತಿಯೊಬ್ಬ ಮನುಷ್ಯಂದು. ಶಿವಪುರಾಣ ಹೇಳುತ್ತೆ ಭಗವಂತ ಗರ್ಭದಲ್ಲಿ ನಮಗಂಥ ಜ್ಞಾನ ಕೊಟ್ಟರೂ ಕೂಡ ಈ ಆ ದ್ವಾರದಿಂದ ಬರಬೇಕಲ್ಲ, ಆಗ ಸಿಕ್ಕಾಕ್ಕೊಂಡು ಇಮ ವಿಲವಿಲ್ಲ ಒದ್ದಾಡಿ ಆ ಎಲ್ಲ ಸ್ಮರಣೆಗಳನ್ನು ಸಮ್ಮೂರ್ಛಿತೇನ ದುಃಖೇನ ಯೋನಿಯಂತ್ರ ನಿಪೀಡನಾತ್. ಅಲ್ಲಿ ಅವನಿಗೆ ಪರಿಪೂರ್ಣವಾಗಿ ವಿಸ್ಮರಣೆ ಆಗಿಬಿಡುತ್ತೆ. ಆಮೇಲೆ ಹೊರಗಿನ ವಾಯುವಿನ ಸಂಪರ್ಕ ಮುಂದಕ್ಕೆ ಅದು ಹಾಗೆ ಶಿವಪುರಾಣ ಹೇಳ್ತಾ ಹೋಗುತ್ತೆ. ಹೊರಗಿನ ವಾಯುವಿನ ಸಂಪರ್ಕ ಬಂದ ಮೇಲಂತೂ ಮುಗದೇ ಹೋಯ್ತು ಕತೆ. ಹೀಗೆ ಅವನಿಗೆ ಆ ಜ್ಞಾನ ಇದ್ದಿದ್ದು ಅದೆಲ್ಲ ಹೊರಟೋಗುತ್ತೆ ಅಂತ ಹೇಳುತ್ತೆ. ನಾನು ಇನ್ನು ಉಳಿದ ಭಾಗ ಎಲ್ಲ ಬಿಟ್ಬಿಡ್ತೇನೆ, ಯಾಕಂದರೆ ನನಗೆ ಇವತ್ತು ಭಗವತ್ಪಾದರು ಏನೊಂದು ಪ್ರಾರ್ಥನೆ ಮಾಡಿದ್ದಾರೆ, ಈ ಪ್ರಾರ್ಥನೆ ಬಗ್ಗೆ ನಮ್ಮ ಸಮಾಜದಲ್ಲಿ ಇವತ್ತು ಹೇಗಿದೆ ಜನಗಳಿಗೆ ಅಭಿಪ್ರಾಯ ಅಂತ ನಾನು ಅದನ್ನು ವಿವರಿಸಲಿಕ್ಕೆ ಹೋಗೋದೇ ಇಲ್ಲ. ಯಾಕೆಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ವಿಚಾರ, ನಮ್ಮನ್ನು ನೋಡಿಕೊಂಡ್ರೆ ನಾವು ಮತ್ತು ಸಮಾಜ ಏನು ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಏನೂ ಕಷ್ಟ ಆಗಲಾರದು ಅಂತ ನನ್ನ ನಿರ್ಣಯ. ಆದರೆ ಭಗವತ್ಪಾದ ಶಂಕರರು ಎಂಥ ಒಂದು ಉಪದೇಶವನ್ನು ಕೊಟ್ಟರು ಅಂತ, ದೊಡ್ಡ ದೊಡ್ಡದು ಹೈಮೀಡೆ ದಕ್ಷಿಣಾಮೃತ್ಯಷ್ಟಕ, ಓಹೋ ದಶಶ್ಲೋಕಿ, ನಿಜ ಅದನ್ನು ಕೊಟ್ಟವರು ಶ್ರೀ ಶಂಕರ ಭಗವತ್ಪಾದ ಸಂದೇಹವಿಲ್ಲ, ಮತ್ತು ಶ್ರೇಷ್ಠವೂ ಹೌದು, ಅದರಲ್ಲಿ ಏನು ಎರಡು ಮಾತೇ ಇಲ್ಲ. ಆದರೆ ಅದಕ್ಕೆ ಆ ಸ್ತೋತ್ರಗಳ ಒಂದು ಅರ್ಹತೆಗೆ ನಮಗೆ ಬೇಕಾದಂಥದ್ದು ಎಷ್ಟೋ ಇದೆಯಲ್ಲ, ಅದಕ್ಕೆ ಬೇಕಲ್ಲ ಕೊನೆ ಪಕ್ಷ ಅಷ್ಟಾದರೂ ಒಂದು ಯೋಚನೆ ಮಾಡ್ಬೋದೆ. ವಾಸ್ತವಿಕವಾಗಿ ಇಂಥ ಶ್ಲೋಕಗಳನ್ನು ದಿವಸ ಇಟ್ಕೊಂಡಿದ್ದೆ ಆದರೆ ಮತ್ತೆ ಕೇಳೋದೇ ಬೇಡ. ಅಷ್ಟಾಗಿಯೂ ಕೂಡ ಕೊನೆ ಪಕ್ಷ ಈ ಒಂದು ಅರ್ಹತೆಗೆ ನನಗೆ ಭಗವತ್ಪಾದರು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ನಮಗೆ ಎಚ್ಚರವಾದರೂ ಸಾಕು ಅಂತ ನನ್ನ ಅಭಿಪ್ರಾಯ. ಏನು ಹೇಳ್ತಿದೆ ನಮ್ಮ ಶಿವಪುರಾಣ ಅಂತಂದರೆ, ಸಂಸಾರೇ ಕ್ಲಿಶ್ಯತೆ ತೇನ ಗರ್ಭಲೋಭ ಗರ್ಭಲೋಭ ವಶಾನುಗಃ ಗರ್ಭಸ್ಮೃತೇನ ಪಾಪೇನ ಸಮುಜ್ಜಿತ ಮತಿಃ ಪುಮಾನ್. ಗರ್ಭದೊಳಗಿಮ ಸೇರಿದಾಗ ಜ್ಞಾನ ಬರೋದೇನೋ ಸತ್ಯ, ಆ ಜ್ಞಾನ ಪರಮಾತ್ಮನಿಗೆ ಕರುಣಿಸುವುದು ಅಷ್ಟೇ ಸತ್ಯ. ಆದರೆ ಇವನಿಗೆ ಮತ್ತೆ ಅದೆಲ್ಲವೂ ಕೂಡ ಮರ್ತು ಹೋಗುವ ಹಾಗೆ ಆಗುತ್ತಲ್ಲ, ಅಷ್ಟೇ ಅಲ್ಲ ಇನ್ನು ಮತ್ತೆ ಮತ್ತೆ ಹುಟ್ಟಬೇಕು ಅನ್ನೋ ಒಂದು ಅಪೇಕ್ಷೆ. ಹಾಗೋ ಕಟ್ಟು ಮಾಡ್ತೇವೆ, ಚಾಕು ಹಿಡ್ಕೊಂಡು ಫೋಟೋ ಗಿಟೋ ತೆಗಿತೇವೆ ಸ್ವಲ್ಪ. ಆಮೇಲೆ ಎಷ್ಟೋ ಜನ ಕೇಳೋದು, ನಮಗೆ ಮುಂದಿನ ಜನ್ಮ ತುಂಬ ಚೆನ್ನಾಗಿ ಕೊಡಿ, ಒಳ್ಳೇದು ಕೊಡಿ, ಸಹ ಚೆನ್ನಾಗಿ ಸಂತೋಷವಾಗಿರುವಂಥ ಅನುಗ್ರಹ ಮಾಡಿ, ಆಶೀರ್ವಾದ ಮಾಡಿ. ಇನ್ನು ನಮ್ಮ ಜನಗಳ ಸ್ವಭಾವ, ಶಿವಪುರಾಣ ಹೇಳುತ್ತೆ ಅರೆ ಮುಂದೆ ಗರ್ಭವಾಸ ಬೇಕು ಅಂತ ಅಪೇಕ್ಷೆ ಪಡ್ತೀಯ, ನೀನು ಜನ್ಮ ಬೇಕು ಅಂತ ಅಪೇಕ್ಷೆ ಪಡ್ತೀಯ, ಮತ್ತು ನಿನಗೆ ಮನುಷ್ಯ ಜನ್ಮ ಕೊಟ್ಟಿದ್ದ್ಯಾಕೆ ಪರಮಾತ್ಮ? ಈಗ ಪರಮಾತ್ಮ ತಲೆ ಕೈ ಇಟ್ಕೊಳ್ಬೇಕು, ಅಯ್ಯೋ ನಾನು ಕೊಟ್ಟು ಹೀಗಾಗೋಯ್ತಲ್ಲ ಅಂತ.
ಶುಭ್ರಾಣ ಹೇಳುತ್ತೆ ನೋಡಿ, ಗರ್ಭಸ್ಮೃತೇನ ಪಾಪೇನ ಸಮುಜ್ಜಿತ ಮತಿಃಪುಮಾನ್. ತಾನು ಮಾಡಿದ ಪಾಪವನ್ನೆಲ್ಲ ಮರೆತು ಬಿಡ್ತಾನೆ ಆ ಕ್ಷಣದಲ್ಲಿ, ಗರ್ಭದಲ್ಲಿ. ಆದ ಮೇಲೆ ಮತ್ತೆ ಪುನಃ ಎಲ್ಲ ತಲೆ ಮೇಲೆ ಕೂತ್ಕೊಳ್ಳುತ್ತೆ, ಮತ್ತೆ ಯಥಾ ಪ್ರಕಾರ ಶುರು ಮಾಡ್ತಾನೆ. ಇತ್ಥಂ ಮಹತ್ ಪರಂ ದಿವ್ಯಂ ಶಾಸ್ತ್ರಂ ಮುಕ್ತಂ ಶಿವೇನತು. ಶಿವಪುರಾಣ ಸನತ್ ಕುಮಾರ್ ವ್ಯಾಸರಿಗೆ ಹೇಳೋದು, ನಮಗಲ್ಲ ವ್ಯಾಸರಿಗೆ ಹೇಳೋದು. ಏನು ಅಂತಂದರೆ, ಈ ಸಂಸಾರದ ಕಷ್ಟ ಇತ್ಯಾದಿಗಳು ಏನಿದೆ, ಇದರಿಂದ ದಾಟುವಂತಹ ಒಂದು ದಿವ್ಯವಾದಂಥ ಶಾಸ್ತ್ರ. ಹೇಳಿದ್ಯಾರು? ಸ್ವತಃ ಭಗವಾನ್ ಪರಮಾತ್ಮ ಪರಮೇಶ್ವರ, ಈಶ್ವರ. ಈ ಶಿವಪುರಾಣದ ಮಹತ್ವ ಅದೇ. ಯದ್ಯಪಿ ಶಿವನ ಮಹತ್ವವನ್ನು ಹೇಳುವಂಥ ಪುರಾಣ ಅದು, ಆದರೆ ಹೇಳೋದು ಶಿವನೇ. ಅದನ್ನು ಬಹುತೇಕ ಎಲ್ಲ ಕಡೆಗಳಲ್ಲಿ ಹಾಗೆ ಬರೋದು. ಈ ಮಧ್ಯೆ ಮಧ್ಯೆ ಎಲ್ಲ ಇಂಥ ಪಾತ್ರಗಳು ಬರ್ತಾವೆ, ಇಲ್ಲ ಅಂತಿಲ್ಲ. ಆದರೆ ಮುಖ್ಯವಾಗಿ ಶಿವನೇ ಹೇಳೋದು ತಾಯಿ ಪಾರ್ವತಿಗೆ ಅಂತಲೇ ಬರೋದಲ್ಲಿ ಶಿವಪುರಾಣದಲ್ಲಿ. ಅದನ್ನು ಹೇಳುತ್ತೆ ಶಿವಪುರಾಣವೇ, ಇದು ಶಿವನೇ ಇದನ್ನು ಹೇಳಿದ. ಯಾಕೆ ಹೇಳಿದ? ತಪಸೇ ಕಥನಾರ್ಥಾಯ ಸ್ವರ್ಗಮೋಕ್ಷ ಪ್ರಸಾಧನಂ. ಪಾಪ ಹುಟ್ಟುತ್ತಾನಲ್ಲ ಮನುಷ್ಯನಾಗಿ, ಏನು ಅವನಿಗೆ ಸ್ವರ್ಗ ಪಡಿಬೇಕು ಅಂತಿದೆಯಾ? ಆಗಲಿ, ಸ್ವರ್ಗ ಆದರೂ ಪಡೀಲಿ, ಇಲ್ಲೇ ಒದ್ದಾಡುವಂಥ ದುರಂತ ಬರದೇ ಇರಲಿ. ಮನುಷ್ಯ ಆಗಿ ಹುಟ್ಟಿದ ಮೇಲೆ, ಯಾವುದೋ ನರಿನಾಯಿಯಾಗಿ ಹುಟ್ಟಿದರೆ ಅದು ಬೇರೆ ವಿಚಾರ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಮತ್ತೆ ಇಲ್ಲಿ ಒದ್ದಾಡುವಂಥ ಪ್ರಸಂಗ ಬರಬಾರ. ಅಂಥ ಮನಸ್ಸಿನಲ್ಲಿ ಇಟ್ಟುಕೊಂಡು ಸ್ವರ್ಗಾದಿಗಳನ್ನು ಬೇಕಾದ್ರೆ ಬೇಡ, ಅಥವಾ ಮೋಕ್ಷವನ್ನೇ ಪಡೆಯೋದು ಇಷ್ಟಪಡೋದಾದರೆ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಿ ಅಂತ ಈ ಪುರಾಣವನ್ನು ಜಗತ್ತಿಗೆ ಕೊಟ್ಟನಂತೆ ಪರಮಾತ್ಮ ಶಿವಪುರಾಣವನ್ನು. ಯೇ ಸತ್ಯಸ್ಮಿನ್ ಶಿವೇ ಜ್ಞಾನೇ, ಅಂಥ ಶಿವಜ್ಞಾನ, ಮಂಗಳಕರವಾದ ಜ್ಞಾನ, ಪರಿಶುದ್ಧವಾದ ಜ್ಞಾನ, ಸರ್ವಕಾಮಾರ್ಥ ಸಾಧನೆ. ಪುರುಷಾರ್ಥ ಅಂತ ನಾವೇನು ಹೇಳ್ತೀವೋ ಅದು ಅಷ್ಟನ್ನೂ ಸಾಧಿಸೋದಕ್ಕೆ ಯೋಗ್ಯವಾದಂಥದ್ದು ಈ ಶಾಸ್ತ್ರ. ನ ಕುರುವಂತಿ ಆತ್ಮನ ಶ್ರೇಯ. ಮಹರ್ಷಿಗಳೇ, ವ್ಯಾಸರೇ, ಆದರೆ ಒಂದು ನನಗೆ ಕಾಣೋದು ಈ ಲೋಕವನ್ನು ನೋಡಿದಾಗ ಆಶ್ಚರ್ಯ ಏನು ಅಂದರೆ, ಒಬ್ಬ ವ್ಯಕ್ತಿ ತನ್ನ ಶ್ರೇಯಸ್ಸಿಗೋಸ್ಕರ ಮಾಡ್ತಾನೆ ಅಂತ ಇಲ್ಲ. ಇನ್ನೊಂದು ಮಹದದ್ಭುತಂ ಅಂತಂದ್ಬಿಟ್ಟು ಸನತ್ ಕುಮಾರ್ ವ್ಯಾಸ ಮಹರ್ಷಿಗಳೇ, ಮಹದದ್ಭುತಂ ಅಂತ ಇದು ಶಿವಪುರಾಣ ಹೇಳ್ತಕ್ಕಂಥದ್ದು. ಗರ್ಭದ ಒಂದು ಸಂದರ್ಭದ ಈ ನಾಲ್ಕು ಶ್ಲೋಕಗಳನ್ನು ನಾನು ನಿಮಗೆ ಕೇಳಿಸಿದ್ದ ಉದ್ದೇಶ ಏನಂದರೆ, ಭಗವತ್ಪಾದರು ಏನು ಮಾಡಿದರು, ಶಿವಾಪರಾಧ ಕ್ಷಮಾಪಣಾ ಸ್ತೋತ್ರವನ್ನೇ ಬರೆದರು. ಕ್ಷಂತವ್ಯೋ ಮೇ ಪರಾಧ ಶಿವ ಶಿವ ಮಹಾಭೋ. ಪ್ರತಿಯೊಂದು ಪಂಕ್ತಿಯ ಕೊನೆ ಕೂಡ ಕ್ಷಂತವ್ಯೋ ಮೇ ಪರಾಧ ಅಂತ ಮತ್ತೆ 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 ಕೇಳ್ತಾ ಶ್ರೇಯೋವಂತರಾಗುವುದಕ್ಕೆ ಬೇಕಾದಂಥ ಎಲ್ಲ ಅವಕಾಶವನ್ನು ಕೊಟ್ಟರು. ಏನು ಕಾರಣ? ನಮ್ಮ ಶಾಸ್ತ್ರಗಳು ಬಹಳ ಪ್ರಮುಖವಾಗಿ ಹೇಳ್ತವೆ, ಈ ದುರಿತಕ್ಷಯಕ್ಕೆ ಇತ್ಯಾದಿಗಳಿಗೆ ಪ್ರಯತ್ನ ಮಾಡುವಂಥ ನಿತ್ಯ ಕರ್ಮಗಳು ನಾವೆಲ್ಲ ಮಾಡಬೇಕಾದ್ದು ಮಾಡೋದು ಇದ್ದೇ ಇದೆ, ಅದನ್ನು ನಾವು ಮಾಡಬೇಕು, ಅದು ಉದ್ದೇಶವೋ. ಆದರೆ ಅದಕ್ಕಿಂತ ಇನ್ನೂ ನಮಗೆ ಪರಿಣಾಮಕಾರಿಯಾಗಿ ನಮ್ಮನ್ನು ಮೇಲಕ್ಕೆತ್ತುವಂಥದ್ದು, ನಮ್ಮಿಂದ ಏನೇ ತಪ್ಪುಗಳಾಗಿದ್ದರೂ ಕೂಡ ಅದನ್ನು ದಯವಿಟ್ಟು ಕ್ಷಮಿಸುವಂತ ಪ್ರಾರ್ಥನೆ ಮಾಡೋದೇ ಇಲ್ಲ. ಮತ್ತೆ 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 ಪ್ರಾರ್ಥನೆ ಮಾಡೋದೇ ಇಲ್ಲ. ನಾನು ಎಷ್ಟೋ ಸಾರಿ ಹೇಳೋದಿದೆ, ಕಣ್ಣೀರು ಹಾಕೋದು ಸುಮ್ಮನೆ, ಕಣ್ಣೀರು ಬರೆಸಿ ಬರೆಸಿ ಕಣ್ಣೀರು ಬರುವ ಹಾಗೆ ಮಾಡಿಕೊಂಡು ಕಣ್ಣೀರು ಹಾಕೋದಲ್ಲ, ಸಹಜವಾಗಿ ತಾನು ಮಾಡಿದ ಒಂದು ಕೃತ್ಯಕ್ಕೆ ತಾನೇ ಪಶ್ಚಾತ್ತಾಪಟ್ಟು ಪರಮಾತ್ಮನ ಚರಣಾರವಿಂದಗಳಲ್ಲಿ ಪ್ರಾರ್ಥನೆ ಮಾಡೋದಿಲ್ಲ. ಇದಕ್ಕೆ ಸಮಾನವಾದಂಥ ಒಂದು ಶಕ್ತಿ ಇಲ್ಲ ಅಂತ ನಾನು ಹೇಳ್ತೇನೆ, ಇದಕ್ಕೆ ಸಮನಾದ ಶಕ್ತಿಯೇ ಇಲ್ಲ. ಅದಕ್ಕಾಗಿ ಭಗವತ್ಪಾದರು ಶಿವ ಅಪರಾಧ ಕ್ಷಮಾಪಣಾ ಸ್ತೋತ್ರವನ್ನೇ ಜಗತ್ತಿ ಕೊಟ್ಟರು. ಅದರಲ್ಲಿ ಒಂದು ಇನ್ನೊಂದು ಸಾರಸ್ಯವನ್ನೇ ನಮ್ಮ ತುಂಬಿದರು, ಕೊನೆ ಪಕ್ಷ ನೀನು ಯಾವ ಅವಸ್ಥೆಯಲ್ಲಿದ್ದೀಯಾ ಈಗ ತಿದ್ದುಕೋ, ಹಿಂದೆ ಮಾಡದೇ ಇದ್ದಿದ್ದರ ಬಗ್ಗೆ ಕ್ಷಮೆ ಕೇಳಿಕೋ, ಪರಮಾತ್ಮ ಪಶ್ಚಾತ್ತಾಪಡು, ಮೇಲಕ್ಕೆತ್ತಾನೆ, ಈಗ ಸರಿಯಾಗಿ ಮಾಡು ಅಂತಲೂ ಉಪದೇಶ ಇದೆ. ಬಹಳ ಜನ ಏನು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಹೇಳಿದಾಗ, ಅದು ಹಿಂದೆ ಮಾಡಿ ತಪ್ಪಿಗೆ ಕ್ಷಮೆ ಕೇಳೋ ಸ್ತೋತ್ರ ಬರೆದಿದ್ದು ಈ ಶ್ರೀಧರ ಹೆಗಡೆಯವರಿಗೆ ಬೇರೆ ಕೆಲಸ ಇಲ್ಲ, ಸ್ವಾಮಿ ಹೇಳಿದ್ದು ಅಂತ ನೀವೇ ಹೇಳಿ ನೀವೇ ಹೇಳಿ ಅಂತ ನಮ್ಗೆ ಹೇಳ್ತಿದ್ದಾರೆ ಅವರು, ಪ್ರಯೋಜನಕ್ಕೆ ಬರದೇ ಇದ್ದಿದ್ದು. ಯಾಕ್ರಿ? ಅಲ್ಲ, ತಪ್ಪು ಮಾಡಿರುತ್ತಾನೆ ಹೇಳೋದು, ನಾವೇನು ತಪ್ಪು ಮಾಡಿದ್ದು ನಮಗೇನು ಗೊತ್ತಿಲ್ಲ, ಗೊತ್ತಿಲ್ಲದೇ ಇರೋ ತಪ್ಪನ್ನು ನಾವು ಮಾಡಿರ್ಬೋದೋ ಏನೋ ಅಂತ ಹಿಡ್ಕೊಂಡು ಸ್ತೋತ್ರ ಹೇಳಿ ಅಂತ ಇವ್ರು ಹೇಳಿಬಿಟ್ರೆ ಹೀಗೊಂದಿಲ್ಲ ಇದೆಯಾ? ತಪ್ಪು ಮಾಡಿದ್ದೇವೆ ಅಂತ ಗೊತ್ತಿದ್ರೆ ಸ್ತೋತ್ರ ಹೇಳಿ ಅಂತ ಹೇಳಿ ನೀವು ಹೋಗಿ ಸಮಾಜಕ್ಕೆ. ನಾವು ತಪ್ಪು ಮಾಡಿ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ, ಅದೆಲ್ಲ ಸಾಬೀತಾಗಿ ಫಸ್ಟ್ ಕ್ಲಾಸ್ ಆಗಿದ್ದೇವೆ ನಾವು, ಚೆನ್ನಾಗಿ ಸಂತೋಷದಿಂದ ಇದ್ದೇವೆ, ಯಾವ ತಪ್ಪು ಮಾಡಲಿಲ್ಲ ಅಂತಲೇ ಇದ್ದೇವೆ ನಾವು. ಶಿವಾಪರಾಧ ಕ್ಷಮಾಪಣಾ ಸ್ತೋತ್ರವನ್ನು ಹೇಳಿ,
ಗುರುಗಳು ಹೇಳಿದ್ದಾರೆ. ಇದು ಯಾವುದಿದು ವಿಚಾರ ಅಂತ ನಮ್ಮ ಜನ ಅಲ್ಲ. ಇದು ತಪ್ಪು ಮಾಡಿದ್ದನ್ನು ಪಶ್ಚಾತ್ತಾಪ ಪಡು, ಎಲ್ಲಕ್ಕಿಂತ ಈಗ ತಿದ್ದುಕೋ, ಈಗ ಮಾಡಬೇಕಾದ್ದನ್ನು ಮಾಡು ಅಂತ ಎಚ್ಚರಿಸುವ ಸ್ತೋತ್ರ ಇದು. ಹೆಸರು ಕ್ಷಮಾಪರಾಧ ಸ್ತೋತ್ರ ಅಂತಿದ್ದರೂ ಕೂಡ ಈಗ ನಾವು ಅದನ್ನು ಮುಂದಕ್ಕೆ ಒಂದೊಂದೇ ಒಂದು ನೋಡಿದಾಗ ನಮಗೆ ಭಾಳ ಸ್ಪಷ್ಟವಾಗುತ್ತೆ, ಅಲ್ಲಿ ಯಾವುದೇ ಸಂದೇಹವಿಲ್ಲ. ಮೊದಲನೇದು ಭಗವತ್ಪಾದ ಏನೇ ತಗೊಂಡ್ರು, ಎಂಥ ಅವಕಾಶ ಭಗವಂತ ಕೊಡ್ತಾನೆ ನಮಗೆ ಅಂತ ಈಗ ಶಿವಪುರಾಣ ಹೇಳಿದ್ದನ್ನು ನಾನು ತೋರಿಸಿಕೊಟ್ಟೆ ನಿಮಗೆ. ಗರ್ಭದಲ್ಲೇ ನಮಗೆ ಅವಕಾಶ, ಎಂಥ ತಪ್ಪು ಬೇಕಾದರೂ ಮಾಡಿರ್ಬೋದು ನಾವು ಹಿಂದೆ ಜನ್ಮಗಳಲ್ಲಿ, ಆ ಎಲ್ಲರಿಗೂ ಕೂಡ ನಿನ್ನ ಉದ್ಧಾರ ಆಗುವಂಥ ಗರ್ಭದಲ್ಲಿ ಸಹ ಅವಕಾಶ ನಮಗೆಲ್ಲರಿಗೂ ಕೊಡ್ತಾನಂತೆ. ಇದು ಎಲ್ಲ ಶಾಸ್ತ್ರಗಳು, ನಾನು ಹೇಳ್ತೇನಲ್ಲ ಮತ್ತೆ ಮತ್ತೆ ಈ ವಿಷಯದಲ್ಲಿ ಬಹಳ ಕಠೋರವಾಗಿ ಶಬ್ದಗಳನ್ನು ಪ್ರಯೋಗ ಮಾಡಿ ಇದರ ಬಗ್ಗೆ ನಮಗೆ ಎಚ್ಚರಿಸುವಂಥದ್ದು ಗರುಡ ಪುರಾಣ. ನಾನೀಗ ನೋಡಿದ ಪುರಾಣಗಳಿಗೆ, ಎಲ್ಲ ಪುರಾಣ ನಾನೇನು ನೋಡಲಿಲ್ಲ, ನೋಡಿದ ಪುರಾಣಗಳಲ್ಲಿ ಭಾಗವತಾದಿ ಪುರಾಣಗಳಿಗಿಂತಲೂ ಕೂಡ ಕಠೋರವಾದ ಶಬ್ದಗಳನ್ನು ಪ್ರಯೋಗ ಮಾಡಿ ಹೇಳುವಂಥದ್ದು ಗರುಡ ಪುರಾಣ. ಆ ಗರುಡ ಪುರಾಣವು ಕೂಡ ಈ ಅಂಶವನ್ನು ಹೇಳುತ್ತೆ, ಗರ್ಭದಲ್ಲಿ ಪರಮಾತ್ಮ ಒಂದು ಜ್ಞಾನ ಕೊಟ್ಟಿರ್ತಾನೆ ನಮಗೆ, ಅಯ್ಯೋ ರಾಮ ನಾವು ಅದನ್ನು ಬಿಟ್ಟುಬಿಡ್ತೇವಲ್ಲ ಅಂತ ಹೇಳುತ್ತೆ ಗರುಡ ಪುರಾಣ ಕೂಡ. ಭಗವತ್ಪಾದರು ಆದವು ಕರ್ಮ ಪ್ರಸಂಗಾತ್ ಕಲಯತಿ ಕಲುಷಂ ಮಾತೃಕುಕ್ಷವು ಸ್ಥಿತಂ ಮಾಂ. ಇದು ನಿನ್ನ ಮತ್ತೆ ಅರ್ಥ ಹೇಳಬೇಕಾದಿಲ್ವೇ, ಎಲ್ಲರೂ ನಾವು ಗರ್ಭದಲ್ಲಿದ್ದೇ ಬಂದವರಾದ್ರಿಂದ ಇದು ಸಂಸ್ಕೃತದಲ್ಲಿ ಹೇಳಿದ್ದಾರೆ ಅಂತಷ್ಟು ಬಿಟ್ಟರೆ ಇನ್ನೆಲ್ಲ ನಮಗೆ ಗೊತ್ತಿರುವಂಥ ವಿಚಾರ ಅಂತ ನನ್ನ ನಿರ್ಣಯ. ಅಷ್ಟು ಆದರೂ ಭಗವತ್ಪಾದರು ಮಾಡಿದ ಪದಪ್ರಯೋಗವನ್ನು ನಾವು ಹೇಳದೇ ಇದ್ದರೆ ಅದೊಂಥರ ವಂಚನೆ ಆಗಿಬಿಡುತ್ತೆ. ಕಾರಣ ಇಷ್ಟೇ, ಇದು ಭಗವತ್ಪಾದರು ಉಳಿದವ್ರಿಗೆ ಹೇಳಿದ್ದೋ ಬಿಟ್ಟಿದ್ದೋ ಗೊತ್ತಿಲ್ಲ, ನನಗಂತೂ ಹೇಳಿದ್ದು ಹೌದು, ನನ್ನ ನಿರ್ಣಯ ಇದು. ಹಾಗಾಗಿ ನಾನು ಆ ಪದಗಳನ್ನು ಮನಸ್ಸಿಗೆ ತಂದುಕೊಳ್ಳಲೇಬೇಕು. ಕರ್ಮ ಪ್ರಸಂಗಾತ್ ಆದವು ಅಂತ ಪದಪ್ರಯೋಗ. ಆದವು ಅಂತಂದರೆ ಮೊದಲು ಅಂತ ಅರ್ಥ ಅಷ್ಟೇ ಅಲ್ಲ, ಇಲ್ಲಿ ನಾವು ಹುಟ್ಟುವುದಕ್ಕಿಂತ ಮೊದಲು ಅಂತ ಅರ್ಥ. ಇನ್ನು ತಾಯಿಯ ಗರ್ಭದಿಂದ ಹೊರಕ್ಕೆ ಬರೋದಕ್ಕಿಂತ ಮೊದಲು ನಾವು ಮಾಡಿದ ಕರ್ಮಕ್ಕೋಸ್ಕರ, ಅವನನ್ನು ನೂಕಿದ್ದಲ್ಲ ನೀನು ಹೋಗಿ ಆ ತಾಯಿಯ ಗರ್ಭದಲ್ಲಿ ಹೋಗಿ ಸೇರ್ಕೊ ಅಂತ ನೂಕಿದ್ದಲ್ಲ, ನಾವೇ ಆಯ್ಕೆ ಮಾಡಿದ್ದು ತಾಯಿಯ ಗರ್ಭ. ಎಷ್ಟೋ ಜನ ಹೇಳ್ತಾರೆ ಇದು ತಪ್ಪಿದು ನಮ್ಮ ದೃಷ್ಟಿಯಿಂದ, ನಮ್ಮ ಶಾಸ್ತ್ರ ಹೇಳೋ ದೃಷ್ಟಿಯಿಂದ ತಂದೆ ತಾಯಿಗಳ ಆಯ್ಕೆ ನಮಗೆ ಎಲ್ಲಿದೆ ರೀ, ನೀವೇನು ಮಾತಾಡ್ತಾ ಇದ್ದೀರಾ ಅಂತ ಕೆಲವು ಸಾರಿ ಕೇಳೋರಿದ್ದಾರೆ ನಮ್ಮಲ್ಲಿ. ಮತ್ತೆ ಯಾರು ಆಯ್ಕೆ ಮಾಡಿದ್ದು, ಬೇರೆ ಯಾರು ಆಯ್ಕೆ ಮಾಡಿದ್ದಲ್ಲ, ನಮ್ಮ ತಂದೆ ತಾಯಿನ ನಾವೇ ಆಯ್ಕೆ ಮಾಡಿದ್ದು. ಹೇಗೆ ಹೇಳ್ತೀರಿ ನೀವು ಅಂದರೆ, ಅರೆ ನಾವು ಆ ಕರ್ಮ ಮಾಡಿದ್ದಕ್ಕೆ ಆ ತಂದೆ ತಾಯಿಲಿ ಹೊಟ್ಟೆ ಹುಟ್ಟು ಅಂತ ನಮಗೆ ಭಗವಂತ ಅವಕಾಶ ಕೊಟ್ಟಿದ್ದರು. ನಿಮ್ಮ ಮುಂದೆ ಒಳ್ಳೆ ತಂದೆ ತಾಯಿ ಗರ್ಭದಲ್ಲೇ ಹುಟ್ಟಬೇಕು ಅಂತ ಅಪೇಕ್ಷೆ ಪಡ್ತೀಯಾ, ಅಥವಾ ಇಂಥ ತಂದೆ ತಾಯಿಯಲ್ಲೇ ಹುಟ್ಟಬೇಕು ಅಂತ ಅಪೇಕ್ಷೆ ಪಡ್ತೀಯಾ, ಅದಕ್ಕೆ ತಕ್ಕಂಥ ಕರ್ಮದ ಮಾಡಲ್ಲ, ಹೇಳ್ತಾ ಇದ್ದಲ್ಲ ಶಾಸ್ತ್ರ ನಿನಗೆ ಅದೇ ಗರ್ಭ ಕೊಡ್ತಾನೆ ನಿನಗೆ. ಎಷ್ಟೋ ಜನ ಪ್ರಾಣಿ ಪ್ರೀತಿಯವರಿಗೆ ನಾವು ಮುಂದಿನ ಜನ್ಮದಲ್ಲಿ ಒಂದು ಪ್ರಾಣಿಯಾಗೆ ಬಂದರೆ ಒಳ್ಳೆಯದೇನೋ, ಏನು ಚೆನ್ನಾಗಿರ್ತವೆ ನೋಡಿ ಅವುಗಳು ಅಂತ ಹೇಳೋರಿಗೆ, ಹಾಂ ಯಾರು ಬೇಡ ಅಂತ ಹೇಳಿದ, ಅದಕ್ಕೆ ಯಾವ ಪಾಪ ಮಾಡಿದೆ ನಿನ್ನ ಮುಂದಿನ ಪ್ರಾಣಿ ಜನ್ಮದಲ್ಲಿ ಹುಟ್ಟುತ್ತೀನಿ ಅಂತ ಹೇಳ್ತಾರೆ, ಆ ಒಂದು ಪಾಪ ಮಾಡಿಬಿಟ್ರೆ ಆಗೋಯ್ತು ಅಷ್ಟೇ, ಬತ್ತಿನೇನು ಕಷ್ಟ ಏನಿಲ್ಲ, ಇನ್ಫ್ಲುಯೆನ್ಸ್ ಏನು ಬೇಕಾಗಿಲ್ಲ, ನೇರ ಆ ಜನ್ಮ ಕೊಟ್ಬಿಡ್ತಾನೆ ಭಗವಂತ. ಆದವು ಕರ್ಮ ಪ್ರಸಂಗಾತ್, ನಾವು ಮಾಡಿದಂಥ ಕರ್ಮ, ಇನ್ನು ನಮ್ಮ ಅಪ್ಪ ಅಮ್ಮ ಮಾಡಿದ ಕರ್ಮ ಅಲ್ಲ, ಅಲ್ಲ ಅದು ಸ್ವಲ್ಪ ಸೇರುತ್ತೆ ಅನ್ನೋದೊಂದು ಸತ್ಯ ಸಂಗತಿ. ಯಾವ ತಂದೆ ತಾಯಿಗಳ ಗರ್ಭದಲ್ಲಿ ನಾವು ಮಕ್ಕಳಾಗಿ ಹುಡ್ತೇವೋ ಒಂದಷ್ಟು ಕರ್ಮ ನಮ್ಮಂಥ ಮಕ್ಕಳನ್ನು ಹೆತ್ತವರು ಪಶ್ಚಾತ್ತಾಪ ಪಡೋದಾರೆ, ಪಶ್ಚಾತ್ತಾಪ ಪಡೋದು ಸಂತೋಷ ಪಡೋದಾರೆ, ಸಂತೋಷ ಪಡುವಂಥ ಒಂದು ಯೋಗ ಆ ತಂದೆ ತಾಯಿಗಳಿಗೆ ಇರುತ್ತೆ ಅನ್ನೋದು ನಮ್ಮ ಶಾಸ್ತ್ರ ಒಪ್ಪುತ್ತೆ ಅದನ್ನು, ಇಲ್ಲ ಅಂತ ಇಲ್ಲ. ಆದರೆ ಬಹಳ ಮುಖ್ಯವಾಗಿ ಆ ತಂದೆ ತಾಯಿಗಳನ್ನು ಆಯ್ಕೆ ಮಾಡಿದ್ದು ಇವನೇ, ಅದರಲ್ಲಿ ಎರಡು ಮಾತೇ ಇಲ್ಲ. ಅದರಲ್ಲಿ ಅದನ್ನು ನೀವು ಎಷ್ಟು ಬೇಕಾದ್ರೂ ಸಂಶೋಧನೆ ಮಾಡಿ, ಆ ಸಂಶೋಧನೆ ಫಲಿತಾಂಶ ಒಂದೇ, ಅದು ಏನು ಸಂದೇಹವಿಲ್ಲ. ಮಾತೃಕುಕ್ಷವು ಸ್ಥಿತಂ ಮಾಂ ಕಲಯತಿ, ನಮ್ಮನ್ನು ಹಿಂಡಿ ಹಾಕುತ್ತೆ ಅದು ತಾಯಿಯ ಗರ್ಭದಲ್ಲಿದ್ದಾಗ. ಗೊತ್ತಿಲ್ಲ, ತಾಯಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ಹೇಳೋದ್ರಿಂದ ಗೊತ್ತಾಗುತ್ತೆ, ಇಲ್ಲ ಊಹೆ ಮಾಡಬೇಕಷ್ಟೇ. ಯಾಕೆಂದರೆ ತಾಯಿಯ ಗರ್ಭದಲ್ಲಿ ಇನ್ನೇನು ಇರುತ್ತೆ ಅಲ್ಲಿ, ಈ ಮಾತು ಸತ್ಯ ಅಲ್ಲ ಅಂತ ಹೇಳೋದಕ್ಕೆ ಇನ್ನೇನಾದ್ರು ಫೆಸಿಲಿಟಿ ಬೇಕಲ್ಲ ನಮಗಲ್ಲಿ. ಫೆಸಿಲಿಟಿಗಳೇನಾದ್ರು ಇದ್ದಿದ್ರೆ ನಾವು ಸ್ವಲ್ಪ ಇದ್ರ ಬಗ್ಗೆ ಆಕ್ಷೇಪ ಮಾಡ್ಬೋದಿತ್ತು, ಯಾವ ಫೆಸಿಲಿಟಿ ಇಲ್ಲ, ಇಲ್ಲ ಎರಡು ಫೆಸಿಲಿಟಿ ಇರೋದೇ, ಅಲ್ಲಿಗೆ ಮುಗಿಯಿತು ಕತೆ. ವಿಣ್ಮೂತ್ರಾಮೇಧ್ಯ ಮಧ್ಯೆ, ಭಗವತ್ಪಾದರು ಅದನ್ನು ಹೇಳ್ತಾರೆ ಶಿವಪುರಾಣ, ಇದೇ ಶಬ್ದ ಹೇಳುತ್ತೆ ವಿಣ್ಮೂತ್ರ, ಅದೇ ಶಬ್ದ ಇಲ್ಲಿ ಭಗವತ್ಪಾದರು ಅದೇ. ವಿಣ್ಮೂತ್ರಾಮೇಧ್ಯ ಮಧ್ಯೆ ಕೊಳೆ ಕೊಳಕು ಅಂದರೆ ಕೊಳಕು ತಾಯಿಯ ಗರ್ಭ, ಅದರಲ್ಲೇನು ಸಂದೇಹವಿಲ್ಲವೆ, ಅಲ್ಲೇ ನಾವಿರಬೇಕು. ಓ, ಒಂದು ತಿಂಗಳ, ಎರಡು ತಿಂಗಳ, ಒಂಬತ್ತು ತಿಂಗಳು ಅನಿವಾರ್ಯ ಇರ್ತೇವೆ ಅಲ್ಲಿ. ಕ್ವಥಯತಿ ನಿತರಾಂ ಜಾಠರೋ ಜಾತ ವೇದಾಹ, ಏರ್ ಕಂಡೀಷನ್ ಅದು ಏನಿಲ್ಲ,
ಆ ಜಾಠರಾಗ್ನಿಯ ಆ ಬೇಯುವಿಕೆ ಏನಿದೆ ಅಲ್ಲೇ ಇರಬೇಕು. ಡಿಮಾಂಡ್ ಮಾಡೋಂಗಿಲ್ಲ, ಇಲ್ಲ ಇಲ್ಲೊಂದು ತೂತ್ನಲ್ಲಿ ಸ್ವಲ್ಪ ಗಾಳಿ ಬರಲಿ, ಅಲ್ಲೊಂದು ತೂತ್ನಲ್ಲಿ ಬರಲಿ, ನನಗೆ ಸಿಕ್ಕಾಪಟ್ಟೆ ಹೀಟು ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದೆ, ತಡಿಲಿಕ್ಕಾಗೋದಿಲ್ಲ ಅಂತ ಹೇಳೋದಕ್ಕಿದೆ. ಅಲ್ಲಿ ಯಾವ ಅವಕಾಶವಿಲ್ಲ. ಆ ತಾಯಿಯ ಶರೀರದಲ್ಲಿ ಎಷ್ಟು ಟೆಂಪ್ರೇಚರೋ ಅದು ಇದು ನನಗೂ ಅದೇ ಟೆಂಪ್ರೇಚರ್ ಅಷ್ಟೇ. ಅದು ಒದ್ದಾಡಲೇಬೇಕು ನನ್ನಲ್ಲಿ, ಮಾತೇ ಇಲ್ಲ. ಅದಕ್ಕೆ ಕ್ವಥಯತಿ ಅಂತ ಹಾಕ್ತಾರೆ ಭಗವತ್ಪಾದರು. ಬೆಂದು ಹೋಗ್ತೇವೆ ನಾವಲ್ಲಿ ಆ ಜಠರಾಜ್ಞೆ ಮಧ್ಯೆ. ಯದ್ಯದ್ವೈ ತತ್ರ ದುಃಖಂ ವ್ಯಥಯತಿ ನಿತರಾಂ ಶಕ್ಯತೆ ಕೇನ ವಕ್ತು ಅಂದ್ಬಿಟ್ರು ಭಗವತ್ಪಾದ ಶಂಕರ. ಛೇ, ಎಂಥ ಮಾತು ಅಂತ. ಆ ತಾಯಿಯ ಗರ್ಭದ ಒಳಗೆ ಒಂದು ಸ್ವಲ್ಪ ನಾವು ಯೋಚನೆ ಮಾಡಿದ್ದೆ, ಎಂಥ ಕಷ್ಟ ಅಂತ ಶಬ್ದದಿಂದ ಹೇಳೋದಕ್ಕೆ ಸಾಧ್ಯ ಇದೆ? ಯಾರಿಂದಲಾದರೂ ಯಾರಿಂದಲಾದರೂ ಶಬ್ದದಿಂದ ಅದನ್ನು ವರ್ಣನೆ ಮಾಡೋದಕ್ಕೆ ಸಾಧ್ಯವಿದೆ? ಕೇನ ವಕ್ತು ಶಕ್ಯತೆ ಎಂದು ಭಗವತ್ಪಾದ, ಕೇನಾಪಿ ನ ಶಕ್ಯತೆ ಅಂತ ಸಂದೇಹವೇ ನಾಸ್ತಿ. ಹಾಗಾಗಿ ನಾನು ಗರ್ಭದಲ್ಲಿ ನನಗೆ ನೀನು ಜ್ಞಾನ ಕೊಟ್ಟರು ಪರಮಾತ್ಮ, ಏನು ಮಾಡದೆ ಹೊರಗೆ ಬಂದುಬಿಟ್ಟಿದ್ದೇನೆ, ಈಗಲಾದರೂ ನನ್ನನ್ನು ಕ್ಷಮಿಸಿ ಉದ್ಧಾರ ಮಾಡು ಅಂತ ಕೇಳುವ ಸ್ತೋತ್ರ ಇದು ಎಂಥದೋ ಒಂದು ಹೇಳ್ತಾರೆ. ನಾವು ಏನು ಮಾಡಲಿಲ್ಲದಿದ್ದರೂ ಕೂಡ ಇದನ್ನು ಹೇಳು ಹೇಳು ಅಂತ ನಮ್ಮ ತಂದೆ ತಾಯಿ, ನನ್ನ ಉಪನ್ಯಾಸ ಅಂತ ಬೇರೆ ಪದಪ್ರಯೋಗ ಮಾಡಿ ಚೆನ್ನಾಗಿರೋದಿಲ್ಲ, ತಂದೆ ತಾಯಿಗಳು ನಮ್ಮ ಮೇಲೆ ಒತ್ತಡ ಪ್ರೆಷರ್ ಹಾಕ್ತಾರೆ, ಮೆಂಟಲ್ ಡಿಪ್ರೆಷನ್ಗೆ ಕಾರಣ ಆಗುತ್ತೆ, ನಾವು ಫ್ರೀಯಾಗಿ ಬದುಕಬೇಕು ಅಂತ ನಮ್ಮ ಸಮಾಜ ಓಡ್ತಾ ಇದೆ ನೋಡಿ. ಕ್ಷಂತವ್ಯೋ ಮೇ ಪರಾಧಃ ಶಿವ 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 ಮಹಾದೇವ ಶಂಭೋ ಅಂತ ಪ್ರಾರ್ಥನೆ. ಪುರಾಣ ಇದನ್ನು ಅತಿ ಸ್ಪಷ್ಟವಾಗಿ ತನ್ನದೇ ಆದ ಶಬ್ದಗಳಿಂದ ಉದಾಹರಣೆಗಳಿಂದ ಹೇಳೋದನ್ನು ಭಗವತ್ಪಾದ ಶಂಕರರು ಈಗಲಾದರೂ ಒಂದು ಎಚ್ಚರ, ಒಂದು ಕಡೆಯಿಂದ ಪಾಪದ ಒಂದು ಆ ಕುರಿತಾದ ಪಶ್ಚಾತ್ತಾಪ ಪರಮಾತ್ಮನ ಒಂದು ಚರಣಾರವಿಂದಗಳಲ್ಲಿ, ಎರಡನೇದು ಈಗ ನಾನು ಸರಿದಾರಿಯಲ್ಲಿ ಹೋಗೋದಕ್ಕೊಂದು ವಿವೇಕ ಬೇಕಲ್ಲ, ಆ ವಿವೇಕವನ್ನು ಕೊಡತಕ್ಕಂಥ ಸ್ತೋತ್ರ. ಆದ್ದರಿಂದ ಇದು ಕ್ಷಮಾಪಣಾ ಸ್ತೋತ್ರ ಅಂತ ನಾವು ಕೇವಲ ಅಷ್ಟಕ್ಕೆ, ನಾವು ಏನು ಮಾಡಲಿಲ್ಲ ಅಥವಾ ಮಾಡಿದರೂ ಒಂದು ಕಾಟಾಚಾರಕ್ಕೋಸ್ಕರ ಹೇಳೋದು. ನಾನು ಒಂದು ಮಾತು ಈವಾಗಲೇ ಹೇಳಿಬಿಡ್ತೇನೆ, ನಾನು ಕೊನೆಗೆ ಹೇಳೋಣ ಅಂತ ಸ್ವಲ್ಪ ಯಾಕೋ ಇತ್ತು ಮನಸ್ಸು, ಆದರೆ ಇವತ್ತೇ ಹೇಳ್ತೇನೆ. ಈ ಕ್ಷಮಾಪಣ ಸ್ತೋತ್ರ, ಶಿವಾಪರಾಧ ಕ್ಷಮಾಪಣ ಸ್ತೋತ್ರ, ಯಾರಿಗಾದರೂ ಮನಸ್ಸಿನಲ್ಲಿ ಒಂದು ಸ್ವಲ್ಪ ವಿವೇಕ ಬಂದು ಅಯ್ಯೋ ನನ್ನ ಪೂರ್ವ ಕರ್ಮಕ್ಕೆ ನೋಡುವಾಗ ನಾನು ಇಷ್ಟೆಲ್ಲ ಒದ್ದಾಡ್ತಾ ಇದ್ದೀನಲ್ಲ, ಇದಕ್ಕೇನಾದ್ರೂ ಪರಿಹಾರ ಇದೆಯಾ ಅಂತ ನೀವು ಯಾವ ಜ್ಯೋತಿಷಿಗಳನ್ನು ಕೇಳದೇ ಇದ್ದರೂ ಯಾವ ಬೇಸರವಿಲ್ಲ, ಎರಂಬಿಟ್ರೆ ತಪ್ಪು ತಿಳ್ಕೊಳ್ಬೇಡಿ. ನೀವು ಈ ಸ್ತೋತ್ರವನ್ನು ಹೇಳ್ತಾ ಬಂದರೆ ಸಾಕು, ಖಂಡಿತವಾಗಿಯೂ ಪೂರ್ವಜನ್ಮದ ಕರ್ಮ ನಷ್ಟವಾಗುತ್ತೆ. ಒಂದು ವೇಳೆ ನನ್ನ ಮಾತಲ್ಲಿ ನಿಮಗೆ ವಿಶ್ವಾಸ ಇಲ್ಲ ಅಂತಂದರೆ ಇಷ್ಟಂತ ತಿಳ್ಕೊಳ್ಳಿ, ಕರ್ಮದ ತೀವ್ರತೆ ಅಂತೂ ಖಂಡಿತವಾಗಿಯೂ ಕಡಿಮೆ ಆಗುತ್ತೆ, ಅಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶವಿಲ್ಲ. ಅಂಥ ಅದ್ಭುತವಾದಂತಹದ್ದು ಶಿವಾಪರಾಧ ಕ್ಷಮಾಪಣ ಸ್ತೋತ್ರ. ಯದ್ಯಪಿ ಮೇಲಿಂದ ಮೇಲೆ ನೋಡಿದರೆ ಒಂದಷ್ಟು ನಮಗೆ ಗೊತ್ತಿದ್ದ ವಿಚಾರವನ್ನೇ ಹೇಳ್ತಾ ಭಗವತ್ಪಾದರಲ್ಲಿ ಪ್ರಾರ್ಥನೆ ಮಾಡಿದಾಗ ಕಾಣುತ್ತೆ. ಹಾಗೆ ನಾವು ತಿಳ್ಕೊಳ್ಳದೆ ಇಲ್ಲಿ ಗಂಭೀರವಾದ ವಿಚಾರ ಏನು ಹೇಳಿದ್ದಾರೆ ಅಂತ ಪುರಾಣದ ಹಿನ್ನೆಲೆಯಲ್ಲಿ ಸ್ವಲ್ಪ ನೋಡ್ತಾ ಹೋಗೋಣ, ನಾಳೆಯಿಂದ ಮುಂದುವರಿಸೋಣ. ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.